ವಿದ್ಯಾರ್ಥಿ ತಗೊಳ್ಳಿ. ಓ, ಕನ್ನಡಕ್ಕೂ ಕೂತ್ಕೊಂಡ್ಬಿಟ್ಟೆ. ಹಾಲು ರಾಡವ್ವ, ಹಾಲು ಹಾಲು ರಾಡವ್ವ, ಹಾಲು ಹಾಲು ಹಾಲು. ಚೇ, ಯಾಕೆ ಹಾಗೆ ಹರ್ಚ್ಕೋತಾ ಇದೀಯಾ? ಒಳ್ಳೆ ಕರೆಂಟ್ ಹೊಡೆದಕ್ಕಾಗೆ ಹಾಗೆ. ನಿಮ್ಗೇನ್ ರವ ಗೊತ್ತು, ಬೀದಿ ತಿರುಗೋರ್ ಕಷ್ಟ, ದಿನ ಬೆಳಗ್ಗೆ ತಿರುಗೋರ್ ನಾವು. ಏ, ಇವನೊಳ್ಳೆ ಕೂಗಣ ಜಾತಿಗೆ ಸೇರ್ದವನು, ಎಲ್ರಿಗೂ ಬೆಳ್ಕೊಡ್ದು ಇವನ್ ಬೆಳಕ್ ಹರಿಯೋದೇ ಇಲ್ವಲ್ಲ, ನಾನೇ ಹೋಗಿ ಎಬ್ಬರಿಸ್ಬೇಕು. ಏನಂದೆ? ನಿಮ್ಗಲ್ ರವ ಹೇಳಿರಿ. ದೊಡ್ಡದಾಗಿ ಎಬ್ಬಿಸ್ಬಿಡು ಬೆಳಿಗ್ಗೆ ಅಂತ ಈಗ ನೋಡಿದ್ರೆ ಹೀಗೆ. ಹ, ಇಲ್ಲಿ ತಾಳಿ ಒಂದು ಮಾಡ್ತೀನಿ. ನಿನ್ನೆ ಪೇಪರ್ ತಗೊಂಬಾ. ಓ, ಪೇಪರ್ ಬೇರೆ ಕೇಳು. ನಿನ್ನೆ ತಿನ್ನು ತಿಂದು ಕೊಬ್ಬು ಹೋಗಿದ್ಯಾ? ಸಂಗೀತ ಪಾಠಕ್ಕೆ ಹೋಗಲ್ವೇನಮ್ಮ? ಬೇಗ ಹೋಗಮ್ಮ, 9 ಗಂಟೆ ಆಗೋಯ್ತು. ಹಾ, ನನಗೆ ತಿಂಡಿನ ಇಟ್ಬಿಟ್ಟು ಹೋಗು. ಹಾಗೇನೆ ಡಿಕಾಕ್ಷನ್ನು, ಹಾಲು, ಸಕ್ಕರೆ ಲೋಟ ಎಲ್ಲಿದೆ ಅಂತ ಹೇಳ್ಬಿಡು. ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ಕಾಫಿ ಮಾಡ್ಕೊಂಡು ಕುಡಿತೀನಿ. ಅಯ್ಯೋ, 9 ಗಂಟೆ ಆಗೋಯ್ತು. ತಿಂಡಿ ರೆಡಿನಾ? ಏನಪ್ಪ ಇವತ್ತು ಇಷ್ಟು ಬೇಗ ಹೊರಟ್ಬಿಟ್ಟಿದ್ಯಾ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಟಿಫನ್ ರೆಡಿನಾ? ಅಯ್ಯೋ, ಇನ್ನೂ ಆಗಿಲ್ಲಪ್ಪ. ಆಂಟಿ, ಹೊಟ್ಟೆ ಹಸಿದಾಗಿದೆ, ಬೇಗ ತಗೊಂಬನ್ನಿ. ನೋಡಪ್ಪ, ಇಡ್ಲಿ ಒಲೆ ಮೇಲಿದೆ, ಪೂರಿ ಹಿಟ್ಟು ಕಲಿಸ್ತಾ ಇದ್ದೀನಿ, ಸಾಂಬಾರ್ ರೆಡಿ ಇದೆ. ಒಂದ್ ಕೆಲಸ ಮಾಡ್ತೀರಾ? ಹಿಟ್ಟನ ಇಲ್ಲಿಡಿ, ಸಾಂಬಾರ್ ತಗೊಂಬನ್ನಿ, ಅದ್ರ ಜೊತೆಗೆ ನೆನ್ಸ್ಕೊಂಡ್ತೀನಿ. ಏನಪ್ಪ ಮೋಹನ್, ಇಷ್ಟೊಂದು ಅವಸರನಾ? ನಿನಗೆ ತಿಂಡಿ ತಿನ್ಲಿಕ್ಕೂ ಸಮಯ ಇಲ್ವೇ? ಅಪ್ಪ, ನಾನು ಹೋಗ್ ಬರ್ತೀನಿ. ಎಷ್ಟಪ್ಪ ಬದನೆಕಾಯಿ? ಬದನೆಕಾಯಿ ಅಲ್ಲ, ಕಡಲೆಕಾಯಿ. ಎಷ್ಟೇ ಅಲ್ಲ, ಕಡಲೆಕಾಯಿ 10 ರೂಪಾಯಿ. ಸರಿ, ನೀನೆ ಇಟ್ಕೋ. ಬ್ರಹ್ಮಚಾರಿ 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 ಬ್ರಹ್ಮಚಾರಿ. ಏನ್ ಗುರುವೆ, ಇನ್ನೂ ಎಷ್ಟು ದಿವಸ ಈ ಗಾಡಿ ಬಾರ್ಡು? ಅಲ್ಲ ಅಲ್ಲ, ಬಾಡಿ ಗಾರ್ಡ್ ಕೆಲಸ? ನೀನ್ ಹೀಗೆ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡ್ತಿದ್ರೆ ಯಾವತ್ತೂ ಯಾವನ ವಸ್ತುನ ಹೊಡ್ಕೊಂಡು ಹೊಟ್ಟೋಗ್ತಾನೆ. ಆಮೇಲೆ ನೀನು ರೋಡಲ್ಲಿ ನಿಂತ್ಕೊಂಡು ಬರೀ ತಾಟ ಮಾಡ್ತಿರ್ಬೇಕಾಗತ್ತೆ ಅಷ್ಟೇ. ಅಲ್ಲ, ನೀನೇ ಧೈರ್ಯ ಮಾಡಿ ಯಾಕೆ ಐ ಲವ್ ಯು ಅಂತ ಹೇಳ್ಬಾರ್ದು? ಸರ್, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ ಮಿಸ್ಟರ್ ಮೋಹನ್. ಇವತ್ತು ಅರ್ಧರಾತ್ರಿ ಆದರೂ ಚಿಂತೆ ಇಲ್ಲ, ಈ ಕೆಲಸ ಪೂರ್ತಿ ಮಾಡೇ ಮನೆಗೆ ಹೋಗ್ಬೇಕು. ಥುದು, ಬೇಕಾದ್ರೆ ಓಟಿ ತಗೊಳ್ಳಿ. ಐ ಆಮ್ ವೆರಿ ವೆರಿ ಸಾರಿ ಸರ್, ಲಂಚ್ ಟೈಮ್ನಲ್ಲಿ ಬೇಕಾದ್ರೆ ಕೆಲಸ ಮಾಡ್ತೀನಿ, ಹೊರತು ಸಾಯಂಕಾಲ 5 ಗಂಟೆ ಆದ್ಮೇಲೆ ನೀವು 1 ಕೋಟಿ ರೂಪಾಯಿ ಕೊಟ್ಟರು ನಾನು ಕೆಲಸ ಮಾಡೋದಿಲ್ಲ. ಅಕಾರ್ಡಿಂಗ್ ಟು ಲೇಬರ್ ಯೂನಿಯನ್ ಆಕ್ಟ್ ಪ್ರಕಾರ. ಮಿಸ್ಟರ್ ಮೋಹನ್, ಲೇಬರ್ ಆಕ್ಟ್ ಬಗ್ಗೆ ಮಾತಾಡೋದಕ್ಕೆ ನೀನು ಲೇಬರು ಅಲ್ಲ, ಮ್ಯಾನೇಜ್ಮೆಂಟ್ ಮೊದಲೇ ಅಲ್ಲ, ಆಫ್ಟರ್ ಆಲ್ ಟೆಂಪರರಿ ವರ್ಕರ್ ನೀನು. ನಾನು ಮನಸ್ಸು ಮಾಡಿದ್ರೆ ಚುಟ್ಟಿಗೆ ಹೊಡೆಯೋರಿಗಾಗಿ ನೀನು ಗೇಟ್ ಪಾಸ್ ಕೊಡಿಸ್ಬಲ್ಲೆ, ಯು ನೋ. ಥುತು, ಅಪ್ಪ ಅಮ್ಮ ಇದ್ದಾರಾ? ಇದ್ದಾರೆ. ನಿಮ್ಮಜ್ಜಿ? ಅಲ್ಲ, ಬದುಕಿದಾರಾ? ಸತ್ತು ಹೋದ್ರು. 24 ಗಂಟೆಗೆ ಮತ್ತೆ ಸಾಯ್ತಾಳೆ.
ಹಲೋ ಹಲೋ ಮೋಹನ್ ಬೇಕಾಗಿತ್ತು. ಇವನ್ ಯಾವಾಗ್ಲೂ ಇದ್ದಿದ್ದೆ. ಮೋಹನ್ ಸರ್ ತುತು ಹಲೋ 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 ನಾನು ಗುರುವೆ. ಹಲೋ ಜೋರಾಗಿ ಮಾತಾಡಿ ಕೇಳಿಸ್ತಾ ಇಲ್ಲ. ಏನೋ ನಮ್ಮ ಅಜ್ಜಿ ಅಯ್ಯಯ್ಯೋ ಏನೋ ನಮ್ಮ ಅಜ್ಜಿ ಸಾಯೋ ಸ್ಥಿತಿಯಲ್ಲಿದ್ದಾರ ಸರ್. ನಮ್ಮ ಅಜ್ಜಿ ಸಾಯೋ ಸ್ಥಿತಿಯಲ್ಲಿದ್ದಾರಂತೆ ಸರ್. ಇವತ್ ಯಾವಾರ? ಶುಕ್ರವಾರ ಸರ್. ಇವತ್ ಬೇಡ, ಭಾನುವಾರ ಸಾಯೋದಕ್ಕೆ ಕೇಳು. ಹಲೋ ಹಲೋ ಇಲ್ಲಿನ ಮ್ಯಾನೇಜರ್ ಪರ್ಮಿಷನ್ ಕೊಡ್ತಾ ಇಲ್ಲ. ಗುರುವೆ ಆ ತೂತೂಗೆ ಫೋನ್ ಕೊಡು ಸರ್. ಆ ಡಾಕ್ಟ್ರು ನಿಮ್ಮ ಹತ್ರನೇ ಮಾತಾಡಬೇಕು ಅಂತಿದ್ದಾರೆ ಸರ್. ತುತು ಆ ಡಾಕ್ಟ್ರ್ ನನ್ನ ಹತ್ರ ಏನ್ ಮಾತಾಡೋದು? ಪಡೀಲಿ. ಹಲೋ ಬಡವ, ನನ್ನ ಮಗನೇ ಒಂದ್ ಮುದಿ ದೀವ ಇಲ್ಲಿ ಮೊಮ್ಮಗನ್ ನೋಡ್ಬೇಕು ಅಂತ ಜೀವನ ಅಂಗೈಲಿ ಇಟ್ಕೊಂಡು ನಳ್ತಾ ಇದ್ರೆ ಪರ್ಮಿಷನ್ ಕೊಡೋದಿಲ್ಲ ಅಂತ್ಯ. ಹೇ ನೀನೊಬ್ಬ ಮನುಷ್ಯನೇನ? ನಿನ್ನ ಹೆಸರು ಪದ್ಮನಾಭ ಅಲ್ವೇನಾ? ತುತು ನನ್ನ ಹೆಸರು ನಿಂಗೆ ಗೊತ್ತಾಯ್ತು? ಏ ತುತು ಮರಿ, ನಿನ್ ಲೈಫ್ ಹಿಸ್ಟ್ರಿ ನನಗ್ ಗೊತ್ತು. ನಿನಗೆ ಏಡ್ಸ್ ಇರೋದು ನನಗ್ ಗೊತ್ತು. ನನಗೆ ಏಡ್ಸ? ಹೌದು, ಏಡ್ಸ್ ಕಾಯಿಲೆ ಇರೋರೆಲ್ಲ ಆಗಾಗ ತುತು ಅಂತಾರೆ ಗೊತ್ತಾ ನಿನಗೆ? ಅಯ್ಯೋ ನಿಮ್ಗೆ ಏಡ್ಸ್ ಇದೆಯಾ ಸರ್? ತುತು ಏಡ್ಸ್ ಅಂದ್ರೆ ಆಗೇಡ್ಸಲ್ಲ, ಗೌರ್ಮೆಂಟ್ ಏಡ್ಸು. ನನಗೆ ಅರ್ಥ ಆಗ್ತಿಲ್ಲ ಸರ್. ಅದೆಲ್ಲ ನಿನ್ಗೆ ಯಾಕೆ? ನಿಮ್ಮ ಅಜ್ಜಿನ ಮೇಲೆ ಕಳಿಸ್ಬೇಕಲ್ಲ. ಹೋಗು. ಆಯ್ತು ಸರ್, ಹೋಗ್ಬಿಟ್ಟು ಬರ್ತೀನಿ ಸರ್. ಹಾಯ್ ಸರಿಗಮ್ಮ ಬದನಿ ಸಾ. ಹಾಯ್ ಟೀಚರ್, ನನಗೂ ಸಂಗೀತ ಕಲಿಸ್ತೀರಾ? ಮುಖ ನೋಡು ಮುಖನ. ನಿನ್ನ ಸೈಕಲ್ಗೆ ಲೈಸೆನ್ಸ್ ಇದೆಯಾ ಮರಿ? ಸೈಕಲ್ಗೆ ಯಾಕೆ ಲೈಸೆನ್ಸ್? ಹೋಗ್ಲಿ, ನಿನಗಿದೆಯಾ? ಯಾಕೆ ಸುಮ್ ಸುಮ್ನೆ ಯಾಕ್ರಿ ಕಾರಣ ಇಲ್ಲದೆ ಹೊಡಿತೀರಾ? ನಾನೇನ್ರಿ ಮಾಡ್ದೆ ನಿಮ್ಗೆ? ಗಲ್ಫ್ ಕಂಟ್ರಿಲಿ ವಾರ ಆದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಯಾಕೆ ತರಕಾರಿ ರೇಟ್ ಜಾಸ್ತಿ ಆಗ್ತಿದೆ ಹೇಳೋ? ನನ್ ಕೇಳಿದ್ರೆ ನನ್ಗೇನ್ ಗೊತ್ತು ಸರ್? ತಿರುಪತಿ ಲಾಡು ಡೆಲ್ಲಿಲಿ ಸಿಗುತ್ತೆ, ಕಲ್ಕತ್ತಾ ರಸಗುಲ್ಲ ಇಲ್ಲಿ ಸಿಗಲ್ಲ. ಹೇಳ ಯಾವ ಕೈಲು ಹೊಡಿಲಿ? ಎರಡು ಕೈಲು ಹೊಡೆಯೋಣ. ನನ್ಗೆ ಯಾಕೆ ಹೊಡೆದ್ರಿ ಅಂತ ಈಗ ಅರ್ಥ ಆಯ್ತು ಸರ್. ಇನ್ ಶತ್ರು ಬೀದಿ ಕಡೆ ತಲೆ ಹಾಕಲ್ಲ. ಶಭಾಷ್ ಮೋಹನ್.
ಏನ್ ಸರ್ ಇದು ಅನ್ಯಾಯ? ಮನೆ ಬಾಡಿಗೆಗೆ ಯಾರಾದ್ರೂ ಒಳ್ಳೆಯವರು ನೋಡು ಅಂತ ನೀವು ನನಗೆ ಹೇಳ್ಬಿಟ್ಟು ಈಗ ಯಾರೋ ಬೇರೆಯವ್ರಿಗೆ ಬಾಡಿಗೆ ಕೊಟ್ಬಿಟ್ಟಿದ್ದೀರಾ? ಅವನ್ ನೋಡಿದ್ರು ಒಳ್ಳೆ ಕೋತಿ ತರ ಕೂತಿದ್ದಾನೆ. ಅವನು ಎಂಥವನು ನಿಮ್ಗೆ ಏನಾದ್ರೂ ಗೊತ್ತಾ ಸರ್? ಅಯ್ಯೋ ಇಲ್ಲಪ್ಪ, ಅವನು ತುಂಬಾ ಒಳ್ಳೆಯವನು, ಮೇಲಾಗಿ ದೊಡ್ಡ ಶ್ರೀಮಂತ. ಎಕ್ಸ್ಕ್ಯೂಸ್ ಮೀ, ಎಸ್, ನನ್ನ ಹೆಸರು ಮೋಹನ್ ಅಂತ, ನಿಮ್ ಮೇಲಿದ್ದೀನಿ. ಅಂದ್ರೆ ನಿಮ್ಮ ರೂಮಿನ ಮೇಲಿನ ಪೋರ್ಷನ್ ನಂದು. ಬೈ ದ ವೇ, ಮೆಡಿಕಲ್ ರೆಪ್ರೆಸೆಂಟೇಟಿವ್, ಆಕ್ಟೋಪಸ್ ಲ್ಯಾಬೋರೇಟರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವತ್ತು ನಿಮ್ಮ ಈ ಕಂಪನಿ ಔಷಧಿಗಳನ್ನ ನಾನು ಉಪಯೋಗಿಸೇ ಇಲ್ಲ ಬಿಡಿ. ಯೋಸಿಲ್ಲಿ, ಈ ಗಿಟಾರ್ ನಿಮ್ದ? ಇನ್ಯಾವ್ದು? ನಂದೇ. ಐ ಲವ್ ಮ್ಯೂಸಿಕ್. ಮಿಸ್ಟರ್ ಸುರೇಶ್, ನಿಮಗೆ ಡೈಲಿ ಅಲೋಯನ್ಸ್ ಅಂತ ಒಂದು 200-300 ರೂಪಾಯಿ ಬರಬಹುದಲ್ವಾ? ಆರಾಮಾಗಿ ಒಂದು ಒಳ್ಳೆ ಹೋಟ್ಲಲ್ಲಿ ಎಸಿ ರೂಮ್ ಮಾಡಿಕೊಂಡು ಹಾಯಾಗಿರ್ಬಹುದಲ್ವಾ? ಇದು ಯಾವ ಕರ್ಮ ಇಲ್ಲಿ ಬಂದಿದ್ದೀರಲ್ಲ? ನೋಡಿ ಮಿಸ್ಟರ್ ಮೋಹನ್, ಐ ಆಮ್ ಎ ಫ್ರೀ ಬರ್ಡ್. ನನಗೆ ಕೆಲಸ ಮುಗಿದ ಮೇಲೆ ಮ್ಯೂಸಿಕ್ ಕೇಳಬೇಕು, ಹಾಗೆ ಗುಂಡು ಹಾಕ್ಬೇಕು ಹಾಗೆ. ಸರಿ ಸರಿ. ಅಂತ ಫಿಗರ್ಗಳು ಇಲ್ಲಿ ಯಾವುದು ಇಲ್ಲ ಗುರು. ಏರಿಯಾ ಬರೀ ಡ್ರೈ ಏರಿಯಾ. ಹುಡುಗಿರು ನೋಡ್ಬೇಕು ಅಂದ್ರು ಒಬ್ರು ಸಿಗಲ್ಲ. ನಾನಿಲ್ಲಿ ಬಂದು 2-3 ವರ್ಷ ಆಯ್ತು, ಒಂದು ಹುಡುಗಿನೂ ಸಿಕ್ಕಿಲ್ಲ ಗುರು. ಹೌದಾ? ಅಯ್ಯಯ್ಯೋ, ಅಡ್ವಾನ್ಸ್ ಬೇರೆ ಕೊಟ್ಬಿಟ್ಟಿದ್ದೀನಿ. ಇದೇನ್ ಸರ್ ಈ ವಯಸ್ಸಲ್ಲಿ ಗೋಲಿ ಆಡ್ತೀರಾ? ಓಹೋ, ಇದನ್ನ ನನಗೆ ಚೈನೀಸ್ ಗರ್ಲ್ ಫ್ರೆಂಡ್ ಒಬ್ಳು ಕೊಟ್ಲು. ಬೈ ದ ಬೈ, ಇದ್ರ ವಿಶೇಷ ಏನ್ ಗೊತ್ತಾ ಮೋಹನ್? ನೀನು ಯಾವ್ದಾದ್ರು ಹುಡುಗಿನ ಮನಸ್ಸಲ್ಲಿ ಇಟ್ಕೊಂಡು ಎನ್ಕೋ, ಅವಳು ನೆನ್ಸ್ಕೊಂಡು ಈ ಗೋಲಿನ ಯಾವ್ದಾದ್ರು ಗೋಡೆ ಮೇಲೋ ನೆಲದ ಮೇಲೋ ಹೊಡೆದ ಎನ್ಕೋ, ಅದು ಇಮ್ಮಿಡಿಯೇಟ್ ಚೂರ್ ಚೂರ್ ಆಗೋಗ್ಬಿಟ್ರೆ ನಿನ್ ಪ್ಲಾನ್ ಸಕ್ಸಸ್ ಅಂತ ಅರ್ಥ. ಏಯ್, ನಿನಗೆ ಯಾರಾದ್ರು ಗರ್ಲ್ ಫ್ರೆಂಡ್ ಇದಾಳ? ಇದಾರೆ. ಇಲ್ಲ. ಎಕ್ಸ್ಕ್ಯೂಸ್ ಮೀ, ಎಸ್, ಈ ಗೋಲಿ ನನಗೆ ಕೊಡ್ತೀರಾ? ಓಕೆ, ಟೇಕ್ ಇಟ್. ಈ ಗೋಲಿ ಕೊಟ್ರೆ ನನ್ನ ಗರ್ಲ್ ಫ್ರೆಂಡ್ ಹುಡ್ಕೋತೀನಿ. ಹಲೋ, ಏನ್ 12 ಗಂಟೆಗೆ ಬರ್ತೀನಿ ಅಂತ ಇಷ್ಟ ಬೇಗ ಬಂದ್ಬಿಟ್ಟಿದಿರಲ್ಲ, ಏನ್ ಮಾಡುದು? ಬೇರೆ ಮನೆ ಹುಡುಕ್ಬೇಕಲ್ಲಪ್ಪ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ. ಬನ್ನಿ, ಒಳಗಡೆ ಹೋಗೋಣ. ಯಾಕೆ ಅರ್ಜೆಂಟು? ಬನ್ನಿ ಬನ್ನಿ ಬನ್ನಿ, ಹೋಗೋಣ. ವಾಟ್ ಎ ಬ್ಯೂಟಿ ಬ್ರೋ, ಇಂಥ ಲವ್ಲಿ ಫಿಗರ್ ಎದುರು ಮನೇಲಿ ಇದ್ದಾಳೆ ಅಂತ ನೀ ನನಗೆ ಹೇಳೇ ಇಲ್ವಲ್ಲ ಚಿನ್ನ? ಅಯ್ಯೋ, ಅವ್ರದ್ದು ಭಯಂಕರವಾದ ರೌಡಿ ಫ್ಯಾಮಿಲಿ ಕಂಡ್ರಿ. ಅವ್ರ ತಂದೆ ದೊಡ್ಡ ಗೂಂಡ, ಕೊಲೆ ಮಾಡೋದು ಅಂದ್ರೆ ಶೇವ್ ಮಾಡ್ಕೊಳ್ಳೋಷ್ಟೇ ಈಸಿ. ಅದಕ್ಕೋಸ್ಕರನೇ ಈ ವಿಷಯ ನಿನ್ನ ಹತ್ರ ಹೇಳಲಿಲ್ಲ. ಓಪನ್ ಮಾಡ್ತಾ ಇದ್ದಾನೆ. ಅಯ್ಯೋ, ಅದ್ರೊಳಗಿಂದ ಬಾಕ್ಸ್ ತೆಗಿತಿದ್ದಾನಲ್ಲಪ್ಪ. ಅಯ್ಯಯ್ಯೋ, ಗೋಲಿ ತಗೊಂಡೇ ಬಿಟ್ಟ. ಅಯ್ಯೋ, ಕಿಸ್ ಮಾಡ್ತಿದ್ದಾನಲ್ಲಪ್ಪ. ಐ ಆಮ್ ಲಕ್ಕಿ ಬಾಯ್ ಸರ್. ಹಲೋ ಅಂಕಲ್, ಇದಕ್ಕೆ ಹೀಗೆ ಕೆಮ್ತಾ ಇದ್ರ? ಇನ್ ಹ್ಯಾಕ್ ಕೆಮ್ಬೇಕು ಅಂತ್ಯಾ? ನನ್ನ ನಾನ್ ಕೆಮ್ಮೋದೆ ಹೀಗೆ ಹಾಳ ಕೆಮ್ಮಿನಿಂದ ನನ್ನ ಪ್ರಾಣಾನೇ ಹೋಗ್ತಾ ಇದೆ. ಅಷ್ಟೇ ತಾನೆ? ಜಸ್ಟ್ ಎ ಮಿನಿಟ್. ತಗೊಳ್ಳಿ ಈ ಸಿರಪ್ನ, ದಿನಕ್ಕೆ 3 ಸಲ ಉಪಯೋಗಿಸಿ. ಬೆಳಗಾಗೋದ್ರೊಳಗೆ ನಿಮ್ಮ ಕೆಮ್ಮು ಪ್ರಾಣ ಎಲ್ಲ ಹೊರಟೋಗ್ಬಿಡುತ್ತೆ. ನನ್ನ ಹೆಸರು ಸುರೇಶ್ ಅಂತ, ಮೆಡಿಕಲ್ ರೆಪ್ರೆಸೆಂಟೇಟಿವ್. ಎದುರು ಮನೆಯಲ್ಲಿ ಹೊಸದಾಗಿ ಬಾಡಿಗೆ ಬಂದಿದ್ದೀನಿ. ಹೌದಾ? ತುಂಬಾ ಸಂತೋಷ. ಮಧ್ಯಾಹ್ನ ನಾನೇ ನಿಮ್ಮ ಮನೆಗೆ ಬರ್ತೀನಿ. ಕೈಕಾಲು ನೋವು ಏನಾದ್ರೂ ಔಷಧ ಇದ್ರೆ ಕೊಡ್ತೀಯಾ? ಅಯ್ಯಯ್ಯೋ, ಚಿಕ್ಕೋಸ್ಕರ ನೀವ್ ಯಾಕೆ ತಂದ್ರೆ ತಗೋಬೇಕು? ಮಧ್ಯಾಹ್ನ ನಾನೇ ನಿಮ್ಮ ಮನೆ ತಂದು ಕೊಡ್ತೀನಿ. ಏನು, ಡೋಂಟ್ ವರಿ. Thank you.
ಬಾಗಿಲು ತೆಗೆದಿದ್ದೆ, ಬಾಗಿಲು ಹಾಕೊಂಡ್ ಬಂದೆ. 11 ಗಂಟೆ ಆಯ್ತು, ಆಫೀಸ್ಗೆ ಹೋಗ್ಲಿಲ್ವಾ? ಇಲ್ಲ, ಲೀವ್ ಹಾಕಿದ್ರಿ. ಅಂದ್ರೆ ಎದುರು ಮನೆಗೆ ಹೋಗ್ತಾ ಇದ್ದೀರಾ? ಆ ಹುಡುಗಿನೇ ನನ್ನ ಬಾ ಅಂತ ಕರೆದಿದ್ದಾಳೆ. ಇವತ್ ಬೆಳಿಗ್ಗೆನೆ ನನ್ನ ಮೀಟ್ ಮಾಡಿದ್ಲು. ಹಲೋ, ಐ ಆಮ್ ಸುರೇಶ್. ಹಲೋ ಅಂಕಲ್, ನಿಮ್ ಮಗಳದು ಫಸ್ಟ್ ಕ್ಲಾಸ್ ವಾಯ್ಸ್. ಈ ನಿಮ್ಮ ಇಂಪಾದ ಸಂಗೀತನೇ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಡ್ತು. ನಿಜವಾಗ್ಲೂ ಸಂಗೀತ ಅಂದ್ರೆ ನಿಮ್ಗೆ ಅಷ್ಟೊಂದಿಷ್ಟನಾ? ಸಂಗೀತ ಇಷ್ಟಪಡೋರು ಈ ಬೀದಿಲಿ ಒಬ್ರು ಇಲ್ಲ. ನಾನ್ ನಿಮಗ್ ಸಂಗೀತ ಹೇಳ್ಕೊಡ್ತೀನಿ, ನೀವ್ ನಿಮ್ ವೆಸ್ಟರ್ನ್ ಮ್ಯೂಸಿಕ್ ನ ನನಗೆ ಹೇಳ್ಕೊಡ್ತೀರಾ? ಅದಕ್ಕೆ ಹೋಗ್ತಾ ಇದ್ದೀನಿ. ಆ ಎಲ್ಲಿ ಬೆಸ್ಟ್ ಆಫ್ ಲಕ್ ಹೇಳು. ಏನೇನು ಬೆಸ್ಟ್ ಆಫ್ ಲಕ್ ಹೇಳು ಅಂತ ನನಗೆ ಹೇಳಿದೆಯಲ್ಲ. ಆಲ್ ದ ಬೆಸ್ಟ್ ಸುರೇಶ್, ನನ್ನ ಸಹಾಯ ನಿನ್ಗೆ ಯಾವತ್ತೂ ಇದ್ದು ಇರುತ್ತೆ. ಏನ್ ಹೋಗ್ಬಿಟ್ಟು. ಥ್ಯಾಂಕ್ ಯು. ಅದು ಇರಿ, ಏನಿದ್ರಿ ಮುಖದ ಮೇಲೆ? ಅದ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಬನ್ನಿ ಬನ್ನಿ. Thank you.
ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ. ಈತ ಹೇಳ್ತಾ ಇರೋದು ನಿಜಾನಾ? ಹೌದು ಸರ್, ಅವರು ನಾನು ಗಂಡ ಹೆಂಡತಿ. ಈ ಹೊಡೆತ ತುಂಬಾ ಜೋರಾಗಿದೆ ರಾಧಾ, ನಿನ್ನ ಹೆಂಡತಿ ಅಂತ ಗೊತ್ತಿಲ್ಲದೆ. ಐ ಆಮ್ ಸಾರಿ ಬ್ರದರ್, ಒಂದ್ ಮಾತು ಕೇಳ, ನೀವಿಬ್ರು ಯಾಕೆ ಬೇರೆ ಬೇರೆ ಆಗಿದ್ದೀರಾ? ಇದು ಯಾರು ಯಾರಿಗೆ ಕೊಡ್ತಾರೆ ಶಿಕ್ಷೆ? ಟ್ರೈನ್ ಟೈಮ್ ಆಯ್ತು, ನೀನೇನು ಹೊರಡು. ವಿಶ್ ಬೆಸ್ಟ್ ಆಫ್ ಲಕ್. ಒಬ್ಬ ಸನ್ಯಾಸಿ ಇರ್ಬೋಕಿ ನನ್ನ ಮಗ, ರಾತ್ರಿ ಎಲ್ಲ ಸಿನಿಮಾ ನೋಡ್ತಾನೆ, ಸ್ನೇಹಿತರ ಜೊತೆ ಪೋಲಿಯಲ್ಲಿ ಇತ್ತಿರ್ತಾನೆ, ಬೆಳಿಗ್ಗೆ ಎಷ್ಟೊತ್ತಾದ್ರೂ ಬಿದ್ದುಕೊಂಡಿರ್ತಾನೆ. ನಿದ್ದೆಗೊಂದು ಮದ್ದು. ಸಾಕು ಸುಮ್ಮನಿರಿ, ಇರೋ ನಮ್ಮ ಮಗ, ಅವ್ನು ನಿದ್ದೆ ಮಾಡೋವಾಗ್ಲಾದ್ರೂ ಬೈದೆ ಸುಮ್ಮನಿರ್ತೀರಾ? ನಿಮ್ಮನ್ ಮದ್ವೆ ಅದು ಹೊಸ್ರಲ್ಲಿ, ನೀವು ರಾತ್ರಿ 8 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 11 ಗಂಟೆಗೆ ಹೇಳ್ತಿದ್ರಿ. ತಂದೆ ತರ ಮಗ. ಅಲ್ನೋಡೆ ಅಲ್ನೋಡೆ, ನಿನ್ನ ಮಗ ಕನಸಿನಲ್ಲಿ ಯಾವುದೋ ಹೀರೋಯಿನ್ ಜೊತೆ ಚಕ್ಕಂದ ಆಡ್ತಿದ್ದಾನೆ, ನಿದ್ದೆ ಒಳಗೆ ಮಜಾ ತಗೋತಿದ್ದಾನೆ. ಅಯ್ಯಯ್ಯೆ, ನಿಮ್ಗೆ ಯಾಕ್ರಿ ಹೊಟ್ಟೆವ್ರಿ? ಅವ್ನ ನಿದ್ದೆಲ್ ಮಜಾನಾದ್ರೂ ತಗೊಳ್ಳಿ, ಮಾಲಾಶಿನಾದ್ರೂ ಮದ್ವೆ ಆಗ್ಲಿ, ನಿಮಗೇನು? ನಾನು ಅವ್ರ ಅಪ್ಪ, ನನಗೆ ಹೇಳದೆ ಹ್ಯಾಕ್ ಮಾಡ್ಕೋತಾನೆ? ಅಯ್ಯ, ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಹತ್ರ ಮಾತು. 1000 ನಿರುದ್ಯೋಗಿ ಪದವೀಧರರಿಗೆ ಕೆಲಸ ಕೊಡಬೇಕೆಂದು ವಿಧಾನಸಭೆಯಲ್ಲಿ ಚರ್ಚೆ. ಅವನ ಕಡೆ ತಲೆ ಇಟ್ಕೊಳ್ಳೋ, ಇಷ್ಟು ದೊಡ್ಡವನಾಗಿದ್ಯಾ, ನಾನೇ ತಲೆ ಬಾಚ್ಬೇಕು. ಅಪ್ಪ, ಈ ಸ್ಪೀಟ್ ಆಟಕ್ಕೆ ನನ್ನ ಸೈಕಲ್ ತಗೊಂಡು ಹೋಗ್ಬೇಡಿ. ನೋಡಮ್ಮ, ನಿನ್ನೆ ಆಟದಲ್ಲಿ ಸೋತು ಒಂದೊಂದು ಆಟಕ್ಕೂ ಸೈಕಲ್ನ ಒಂದೊಂದು ಪಾರ್ಟ್ನ ಒಬ್ಬೊಬ್ಬರಿಗೆ ಅಡಮಾನ ಇಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಕೊನೆಗೆ ಸೈಕಲ್ ಚೈನ್ ಮಾತ್ರ ತಂದಿಟ್ಟಿದ್ದಾರೆ. ಆ ಚೈನ್ಗೆ ಸರಿ ಹೊಂದೋ ಸೈಕಲ್ ಹುಡುಕೋ ಅಷ್ಟೊತ್ತಿಗೆ ನನ್ನ ಜೀವನೇ ಹೊರಟೋಯ್ತಮ್ಮ. ಲೋ ಸನ್ಯಾಸಿ, ನನ್ನ ಏನು ಅಂತ ತಿಳ್ಕೊಂಡಿದ್ದೀಯೋ? 10 ಲಕ್ಷ ರೂಪಾಯಿ ಬೆಲೆ ಮಾಡ್ತೀನಿ ಕಣೋ. ನನಗೊಂದು 1 ಲಕ್ಷ ರೂಪಾಯಿ ಕೊಟ್ಟಿದ್ದಿದ್ರೆ ನಾನೇನಾದ್ರು ಬಿಸ್ನೆಸ್ ಮಾಡ್ತಿರ್ಲಿಲ್ವಾ? ದೇವ್ರ ದಯದಿಂದ ಗಂಡು ಹೆಣ್ಣಿನ ಜಾತಕ ಕೂಡ ಬಂದಿದೆ. ನನ್ನ ಮಗಳು ಅಷ್ಟು ಓದ್ದವಳಲ್ಲ, ಚಿಕ್ಕ ವಯಸ್ಸಿನಲ್ಲೇ ತಾಯಿ ತೀರ್ಕೊಂಡ್ಬಿಟ್ಲು. ಆವಾಗಿನಿಂದ ಮನೆ ಕೆಲಸ ಮಾಡ್ಕೊಂಡು ಓದಿನ ಕಡೆ ಗಮನ ಹರಿಲಿಲ್ಲ. ತುಂಬಾ ಮುದ್ದಾಗಿ ಬೆಳೆದಿದ್ದಾಳೆ. ಹಗ್ಗಕ್ಕೂ ಹಾವುಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ಅಂತ ಹೂವಿನಂತ ಮನಸ್ಸು. ಹೆಣ್ಣು ಮಕ್ಳು ಹಾಗೇನೆ ಬಿಡಿ. ಅದ್ ಸರಿ, ನೀವೇನು ನಮ್ ಮಗನಿಗೆ ವರದಕ್ಷಿಣೆ ವರೋಪಚಾರ ಎಲ್ಲ ಮಾಡಿ ಮದುವೆ ಮಾಡ್ಬಿಡ್ತೀರಾ? ಅವನಿಗೆ ಕೆಲ್ಸನೇ ಇಲ್ಲ, ಕೆಲ್ಸದಕ್ಕೂ ಗ್ಯಾರಂಟಿನೂ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ಅವನಿಗೆ ಕೆಲಸ ಇಲ್ಲ ಅಂತ ನೀವು? ಅಯ್ಯೋ, ಅದಕ್ಕೆ ನಾವ್ ಈ ಸಂಬಂಧ ಹುಡ್ಕೊಂಡ್ ಬಂದಿರೋದು. ಮದ್ವೆ ಆದ್ಮೇಲೆ ಮನೆ ಕೆಲ್ಸ, ತೋಟದ ಕೆಲ್ಸ, ಗದ್ದೆ ಕೆಲ್ಸ ಎಲ್ಲ ನೋಡ್ಕೊಂಡಿದ್ರೆ ಆಯ್ತು. ಸುಮ್ನೆ ನಿಮ್ಗೆ ಮನೆ ಕೆಲಸ, ತೋಟದ ಕೆಲಸ, ನಿಮ್ ಗದ್ದೆ ಕೆಲಸ ಮಾಡೋದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಸನ್ಯಾಸಿ, ನೀನ್ ಸುಮ್ನೆ ಒಳಗಡೆ ಹೋಗ. ನನ್ನ ಮಗ ಇವ್ರೆ ನಾವು ಮದುವೆ ಗಂಡು, ಪರವಾಗಿಲ್ಲ, ನಂತರನೇ ಇದಾರೆ ಕಟ್ಮಸ್ತಾಗೆ ಮಾವ ಮನೆ ಕೆಲ್ಸಕ್ಕೆ ಉಪಯೋಗಕ್ ಬರ್ತಾರೆ. ಬಾವ, ಈ ಲೋಟ ತಗೊಂಡೋಗ್ ತೊಳ್ಬಿಟ್ಟು ಇದು ತುಂಬಾ ನೀರ್ ತಗೊಂಡ್ ಬಾ. ನಾನಾ? ಚಂಟಿ ಚಂಟಿ, ಏನು ತಿಳ್ಕೊಬಿಡಿ ಅಂದ್ರೆ. ಅಯ್ಯೋ, ಕೆಲ್ಸ ಇಲ್ಲ ಅಂತಿದ್ರು ಇಷ್ಟ ಮಾತ್ರ ಕೆಲ್ಸ ಮಾಡಿದ್ರೆ ಏನಾಗುತ್ತೆ ನಿಂಗೆ ಗೊತ್ತಾಗಲ್ಲ. ಈಗಿಂದಾನೇ ಪೊಳಗಿಸ್ಕೊಂಡ್ರೆ ಮದ್ವೆ ಆದ್ಮೇಲೆ ನಮ್ ದಾರಿಗೆ ಬರ್ತಾರೆ. ಅಮ್ಮ, ನಾನಂತೂ ಸತ್ರು ಈ ಮದ್ವೆ ಮಾಡ್ಕೊಳಲ್ಲ. ನನಗೆ ಕೆಲ್ಸ ಇಲ್ಲ ಅಂತ ತಾನೇ ಅವನ್ ನನ್ನ ಬಗ್ಗೆ ಕೀಳಾಗಿ ಮಾತಾಡಿದ್ದು. ನೀವೇನಾದ್ರೂ ನನಗೆ ಈ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ನಾನು ಈ ಊರೇ ಬಿಟ್ಬಿಟ್ಟು ಹೊರಟೋಗ್ತೀನಿ. ಅದಿರ್ಲಿ, ಮೊದ್ಲು ಈ ಹುಡುಗಿ ಫೋಟೋ ನೋಡೋ, ಎಷ್ಟು ಲಕ್ಷಣವಾಗಿದ್ದಾಳೆ ನೋಡೋ. ನಾನು ನೋಡಲ್ಲಮ್ಮ. ಅಯ್ಯೋ ದಡ್ಡ,
ಮದುವೆ ಆದ್ಮೇಲೆಲ್ಲ ನಮ್ಮ ಇಷ್ಟದ ಹಾಗೆ ತಾನೆ ನಡೆಯೋದು? ಅದೆಲ್ಲ ಆಗೋದಿಲ್ಲ. ಮದುವೆ ಆದ್ಮೇಲೆ ಇವನು ಆ ಹಳ್ಳಿನಲ್ಲಿ ಸಂಸಾರ ಮಾಡಬೇಕು, ಹಾಗಂತ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಏ ಮೋನ, ನಿನ್ ಮದ್ವೆಗೆ ಇನ್ನೊಂದ್ ವಾರನೇ ಇರೋದು, ಬಟ್ಟೆ ಕೊಂಡ್ಕೊಳಕ್ ಹೋಗ್ಲೇ ಇಲ್ವಲ್ಲ ನೀನು? ಹಳ್ಳಿ ಹಳಿಯ ತಾನೇ ಅಮ್ಮ, ಒಂದು ಪಂಚೆ ಒಂದು ಟವಲ್ಲು ಆದ್ರೆ ಸಾಕು ಬಿಡು. ಪರವಾಗಿಲ್ಲ ಕಣೆ, ನಿನ್ ಮಗ ತುಂಬಾ ಬುದ್ಧಿವಂತ ಆಗ್ಬಿಡ್ತಾನೆ ಇತ್ತೀಚೆಗೆ. ಬಲವಂತವಾಗಿ ಮಗನ ಮದುವೆ ಮಾಡಿದ ತಂದೆಗೆ 100 ಚಡಿಯೇಟುಗಳು ಜಪಾನಿನಲ್ಲಿ. ಕಾಗದ ಒಂದು ವಾರದಲ್ಲಿ ಪದ್ಧತಿ ಇಂಡಿಯಾಕ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಏನೇ ಇದು, ಎರಡು ಲಗ್ನ ಪತ್ರಕ್ಕೆ ಹಿಂದಕ್ಕೆ ಬಂದಿವೆ? ಅಡ್ರೆಸ್ ಸರಿಯಾಗಿ ಬರ್ತಿದ್ರೋ ಇಲ್ವೋ? ಸರಿಯಾಗೆ ಬರ್ತಿದ್ನಲ್ರಿ, ನನಗೆ ಕೆಲಸ ಸಿಕ್ಬಿಡ್ತು, ನನಗೆ ಕೆಲಸ ಸಿಕ್ಬಿಡ್ತು. ಸನ್ಯಾಸಿ, ಮೊದ್ಲು ಅಡ್ರೆಸ್ ಸರಿಯಾಗಿ ನೋಡೋ, ಯಾರ್ದು ಅಡ್ರೆಸ್ ತಪ್ಪಿ ನಮ್ಮನೆಗೆ ಬಂದಿರ್ಬೇಕು. ಆರು ತಿಂಗಳ ಹಿಂದೆನೆ ನಾನು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ, ಅದು ಗೊತ್ತಾ ನಿನಗೆ? ತಕ್ಷಣ ಸೆಲೆಕ್ಷನ್ ಇದೆ ಅಂತ ಲೆಟರ್ ಬೇರೆ ಬಂದ್ಬಿಟ್ಟಿದೆ. ಆ ಸೆಲೆಕ್ಷನ್ನಲ್ಲಿ ನಾನು ಏನಾದರೂ ಸೆಲೆಕ್ಟ್ ಆಗ್ಬಿಟ್ರೆ 15ನೇ ತಾರೀಕಿಗೆ ನಾನು ಕೆಲಸಕ್ಕೆ ಜಾಯಿನ್ ಆಗ್ಬೇಕಂತೆ. 15ಕ್ಕ 14ನೇ ತಾರೀಕು ನಿನ್ನ ಮದುವೆ ಇದೆಯಲ್ಲೋ ಸನ್ಯಾಸಿ, ಬರೋಕ್ಕಾಗೋದಿಲ್ಲ ಅಂತ ಬರ್ದು ಹಾಕ್ಬಿಡು. ಡ್ಯಾಡಿ, ನನ್ನ ಮದುವೆ ಬೇಕಾದ್ರೆ ನಿಲ್ಲಿಸ್ತೀನಿ ಹೊರತು ನಾನು ಕೆಲಸಕ್ಕೆ ಜಾಯಿನ್ ಆಗೋದನ್ನ ಮಾತ್ರ ನಿಲ್ಲಿಸೋದಿಲ್ಲ. ಇಷ್ಟು ದಿವಸ ನನಗೆ ಕೆಲಸ ಇಲ್ಲ ಅಂತ ತಾನೆ ಇಷ್ಟು ಕೇಳಾಗ ನನ್ನ ಬಗ್ಗೆ ಮಾತಾಡ್ತಿರೋದು? ಅದಲ್ವೋ ಸನ್ಯಾಸಿ. ಮಿಸ್ಟರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಅಮ್ಮ, ನಿನ್ನ ಗಂಡಿನ ಹೆಸರೇನಮ್ಮ? ಅಯ್ಯೋ, ಓ ಮಿಸ್ಟರ್ ಇಸ್ಪೀಟ್ ಈಶ್ವರಪ್ಪ. ಇನ್ಮೇಲೆ ಏನಾದರೂ ನನ್ನ ಮದುವೆ ವಿಷಯ ಮಾತಾಡಬೇಕಾದ್ರೆ ನನ್ನ ಹತ್ರನೇ ಮಾತಾಡಬೇಕು, ಗೊತ್ತಾಯ್ತಾ? ಅಯ್ಯೋ ಏನ್ರಿ ಇವನು? Yeah.
ಮಾಡ್ತಿ ತೊಮನೆ. ಏ ಸನ್ಯಾಸಿ ಇಳಿಯೋ. ಏನ್ರಿ ಇದು, ಇಲ್ಲ ಸನ್ಯಾಸಿ ಸನ್ಯಾಸಿ ಅಂತೀರ? ಅವನೀಗ ಮದುವೆ ಗಂಡು, ಮೇಲಾಗ ಆಫೀಸರ್. ಗೊತ್ತು ಗೊತ್ತು ಕಣೆ, ಬನ್ನಿ ಬನ್ನಿ ಬನ್ನಿ. ಆರತಿ ಮಾಡಿ ಒಳ ತರ್ಕೊಂಡ್ ಬಾ. ಏನ್ ಬಾಬಾ ಚೆನ್ನಾಗಿದ್ಯಾ? ಮಾಲ್ತೆ ಅವರು ಡ್ರೈವರು, ಇವರೇ ಗಂಡು, ಎತ್ತು ಆರತಿ. ಈ ಬರೆ ಇವ್ರು ನಮ್ ತಂದೆ. ನಮಸ್ಕಾರ. ಇವ್ರು ನಮ್ ತಾಯಿ. ನಮಸ್ಕಾರ. ಮದುವೆ ಗಂಡು ತುಂಬಾ ಚೆನ್ನಾಗಿದ್ದಾನೆ ಕಣೋ. ಓ ಅಮ್ಮ, ಅವರು ಮದುವೆ ಗಂಡಲ್ಲ, ಗಂಡಿನ ತಂದೆ, ಗಂಡಿನ ತಾಯಿ. ಏನು ತಿಳ್ಕೋಬೇಡಮ್ಮ, ನನಗೆ ಕಣ್ಣು ಸರಿಯಾಗಿ ಕಾಣಲ್ಲ. ಹೌದು, ನೀನ್ ಕುತ್ತಿಗೆಯಲ್ಲಿರೋ ಒಡವೆ ಎಲ್ಲ ಬಂಗಾರದ್ದೇನಾ? ಅಮ್ಮ ಅಮ್ಮ, ಏನು ತಿಳ್ಕೋಬೇಡಿ, ನನಗೆ ಸ್ವಲ್ಪ ಒಳಗಡೆ ಕೆಲಸ ಇದೆ ಬಂದೆ. ಗಂಡ್ ಯಾರು, ಗಂಡಿನ ತಂದೆ ಯಾರು ಅಂತ ನೋಡಕ್ ಕಾಣೋದಿಲ್ಲ, ಒಡವೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಈ ಮುದುಕಿ ಚೆನ್ನಾಗಿದ್ದೀರೋ? ಬೆಳಿಗ್ಗೆನೆ ಊಟ ಆಯ್ತು. ಅರ್ಥವಾಯ್ತು ಸ್ವಾಮಿ. ಬೆಳಿಗ್ಗೆನೆ ಊಟ ಆಯ್ತು. ಅರ್ಥವಾಯ್ತು ಸ್ವಾಮಿ. ಬೆಳಿಗ್ಗೆನೆ ಊಟ ಆಯ್ತು. ಇದನ್ನ ಯಾರಾದ್ರೂ ನೋಡ್ಬಿಟ್ರೆ ನನ್ ಕಿವಿಡ ಅನ್ಕೊಂಡ್ಬಿಡ್ತಾರೆ. ಒಳ್ಳೆ ಮುದಿನ್ ಸವಾಸ ಆಯ್ತಲ್ಲ, ಇಲ್ಲಿ ಇಸ್ಪೀಟ್ ಆಡೋದಕ್ಕೆ ಏನಾದ್ರೂ ಅರೇಂಜ್ ಮಾಡಿದಾರ? ಪಕ್ಕದ ಮನೆಯಲ್ಲಿ ಏರ್ಪಾಡು ಮಾಡಿದ್ದಾರೆ. ನಿಮ್ಮೂರಲ್ಲಿ ಪಾಯಿಂಟ್ ಎಷ್ಟು ಸ್ವಾಮಿ? ನಿಮಗೂ ಇಸ್ಬಿಟ್ ಆಡೋದಕ್ಕೆ ಬರುತ್ತಾ? ಬರುತ್ತಾ? ಆಸ್ತಿ ಎಲ್ಲ ಹ್ಯಾಕ್ ಸಂಪಾದನೆ ಮಾಡಿದ್ದು ಅಂತ ತಿಳ್ಕೊಂಡಿದ್ದೀರಾ? ಓ, ಈ ಊರಲ್ಲಿ ನಾನು ಇಸ್ಬಿಟ್ನೇ ಮುಟ್ಟಬಾರ್ದು. ಇರೋ ಒಂದು ಆಸ್ತಿನೂ ಹಾಳು ಮಾಡ್ಬಿಡ್ತಾರೆ. ನವದಂಪತಿಗಳು ದೊಡ್ಡವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿಬೇಕು. ಇಲ್ಲಿ ನೋಡಿದ್ರೆ ತಿರುಪ್ತಿ ದೇವ್ರ ಹತ್ರ ಕ್ಯೂನಲ್ಲಿ ಹೋಗಿ ಆಶೀರ್ವಾದ ಪಡೆಯೋ ತರ ನಾವೇ ಹೋಗಿ ಮಾಡ್ಬೇಕಿಲ್ಲ. ಅವ್ನ ಎಷ್ಟ್ ಜನಕ್ಕೆ ಅಂತ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ತಾನೆ. ಅವನೀಗ ದೊಡ್ಡ ಆಫೀಸರ್ ಅಲ್ವೇನ್ರಿ? ಅವ್ರು ತಳ್ಬಿಟ್ರು. ಪರವಾಗಿಲ್ಲ ಬಿಡು. ರಾಮನ್ ಕರೀಲ? ನನಗೇನು ಹಾಲ್ ಬೇಡ. ರಾಮು ಅಂದ್ರೆ ನಮ್ಮ ಮನೆ ನಾಯಿ, ಈ ಹಾಲೆಲ್ಲ ನೆಕ್ಕೊಂಡು ಹೋಗ್ಬಿಡುತ್ತೆ. ಏನು ಬೇಡ, ಬಾಯಿಲಿ ಕೂತ್ಕೋ ಬಾಯಿಲಿ. ರಾಧಾ, ನನ್ ಕಂಡ್ರೆ ನಿಂಗೆ ತುಂಬಾ ಇಷ್ಟನಾ? ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ನಿನ್ನಷ್ಟು ಚೆನ್ನಾಗಿರೋ ಗಂಡು ಈ ಹಳ್ಳಿಲಿ ಯಾರು ಇಲ್ಲ. ತಿಳಿದೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸು. ನಿದ್ದೆ ಬರ್ತಾ ಇದೆ, ಅಜ್ಜಿ ಹತ್ರ ಹೋಗಿ ಮಲ್ಕೋತೀನಿ. ದಿವಸ ಯಾರಾದ್ರೂ ಅಳ್ತಾರ, ಯಾರಾದ್ರೂ ನೀನ್ ನೋಡು ಕೇಳಿದ್ರೆ ತಪ್ಪರ್ಥ ಮಾಡ್ಕೋತಾರೆ. ಯಾರದು ಪಂಕಜ? ಸರಿ ಸರಿ ಹೋಗು. ಪಂಕಜ ನಿನ್ನಿವತ್ತೇ ಸತ್ತೋಗ್ಬೇಕಾ? ಬರ್ತೀನಿ ರಾಧಾ, ಒಂದ್ ವಾರ ಬಿಟ್ಕೊಂಡು. ಯಾಕೆ ಏನಾಯ್ತು? ಅಯ್ಯ, ಅಂದ್ರೆ ನಾನ್ ಬರೋದ್ ನಿನ್ಗೆ ಇಷ್ಟ ಇಲ್ವಾ? ನೀನ್ ಬಾ, ಆದ್ರೆ ಬಂದ್ ಕರ್ಕೊಂಡು ಹೋಗ್ಬೇಡ. ಬರ್ತೀನಿ, ಬಾಯ್ ಬಾಯ್. ಬಾಯ್ ಇಲ್ಲಿ. ಈಗಿರೋ ತರ ಇದೆಯಾ? ಸರಿ ಹೋಗ್ ಬಾ. ಎಕ್ಸ್ಕ್ಯೂಸ್ ಮೀ ಸರ್, ಸುತ್ತು ಕೂತ್ಕೊಳ್ರಿ. ಮೋಹನ್ ಯಾರ್ರಿ? ನಾನೇ ಸರ್. ಸುತ್ತು
ಫಾಲಾಮಿ. ಗುಡ್ ಮಾರ್ನಿಂಗ್ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಆರ್ ಯು ಮೋಹನ್? ಎಸ್ ಸರ್. ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್? ಎಂ ಎ ಇನ್ ಎಕನಾಮಿಕ್ಸ್. ಪಾಸ್ ಆಗಿ 2 ವರ್ಷ ಆಯ್ತಲ್ಲ, ಎಷ್ಟು ದಿವಸ ಏನ್ ಮಾಡ್ತಿದ್ರಿ? ನಮ್ಮ ತಂದೆಯವರಿಗೆ ಸಹಾಯ ಮಾಡ್ತಿದ್ದೆ ಸರ್. ನಿಮ್ಮ ತಂದೆಯವರಿಗೆ ಹೆಲ್ಪ್ ಮಾಡ್ತಿದ್ರ? ಯಾವ ರೀತಿ? ಇಸ್ಪೀಟಾರದಲ್ಲಿ ನಮ್ಮ ಹಿತ್ತಲಲ್ಲಿ ತೋಟ ಇದೆ ಸರ್, ಆ ತೋಟದಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಗುಡ್. ನಿಮ್ಗೆ ಇನ್ನು ಮದುವೆ ಆಗಿಲ್ಲಲ್ಲ? ಅಪ್ಲಿಕೇಶನ್ ಅಲ್ಲಿ ಬ್ಯಾಚುಲರ್ ಅಂತ ಇದೆಯಲ್ಲ, ನೀವು ಅಪ್ಲೈ ಮಾಡಿ 6 ತಿಂಗಳಾಯ್ತು, ಅದಕ್ಕೆ ಕೇಳಿದ್ದು. ಅದು ಅದು ನೋಡಿ, ನಮಗೆ ಬ್ರಹ್ಮಚಾರಿಗಳು ಬೇಕು. ಕನಿಷ್ಠ ಪಕ್ಷ ಕೆಲಸಕ್ಕೆ ಸೇರಿ 1 ವರ್ಷ ಮದುವೆ ಮಾಡ್ಕೊಳ್ಬಾರ್ದು, ನಮ್ಮ ಕ್ವಾರ್ಟರ್ಸ್ನಲ್ಲೇ ಇರಬೇಕು. ಯಾಕೆ ಅಂದ್ರೆ ಈ ಕಂಪ್ನಿ ಹೊಸ ಪ್ರಾರಂಭವಾಗಿದೆ, ತಾವು ಬೇರೆ ಬೇರೆ ಊರಿಗೆ ಹೋಗಿ ಕ್ಯಾಂಪ್ ನಡೆಸಬೇಕಾಗಿ ಬರುತ್ತೆ. ಅದಕ್ಕೆ ಸಮ್ಟೈಮ್ಸ್ ಯು ಹ್ಯಾವ್ ಟು ವರ್ಕ್ 18 ಅವರ್ಸ್ ಪರ್ ಡೇ. ಖುದ್ದಾಗಿ ನಾವು ಜಾಗ್ರತೆ ವಹಿಸ್ತಾ ಇದ್ವಿ. ಒಂದು ವೇಳೆ ನಿಮ್ಮ ಮದುವೆ ಫಿಕ್ಸ್ ಆಗಿದ್ರೆ ಈ ಕೆಲಸ ಸಿಗೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ 3 ಗಂಟೆ ನಂತರ ಬಂದು ಹೇಳಿ ಆರ್ಡರ್ ಕೊಡ್ತೀವಿ. ನೀವು ಇಂಟರ್ವ್ಯೂಗೆ ಬಂದಿದ್ದೀರಾ? ಇಲ್ಲ ಸರ್, ನಾನಿಲ್ಲಿ ಕೆಲಸಕ್ಕೆ ಸೇರಿ ಆಗಲೇ 6 ತಿಂಗಳಾಯ್ತು. ಮೊನ್ನೆ ನಾನು ಹೆಣ್ಣು ನೋಡೋಕ್ಕೆ ಅಂತ ಹೋಗಿದ್ದೆ, ಆ ವಿಷಯ ಇವ್ರು ಹೇಗೋ ತಿಳಿದೋಗಿ ನನ್ನ ಕೆಲಸದಿಂದಲೇ ತೆಗೆದುಬಿಡ್ತೀನಿ ಅಂತಂದ್ರು. ಅದಕ್ಕೆ ಅವ್ರ ಕಾಲಕ್ಕೆ ಬಿದ್ದು ಈ ಜನಮದಲ್ಲೇ ಮದುವೆ ಆಗಲ್ಲ ಅಂತ ಹೇಳಿ ಕೆಲಸ ಕೇಳೋಣ ಅಂತ ಇದ್ದೀನಿ. ದೊಡ್ಡ ದೊಡ್ಡ ಡಿಗ್ರಿ ಮಾಡಿರೋರಿಗೆ ಸಿಕ್ಕದೇ ಇರೋಂಥ ಕೆಲಸ ನನಗೆ ಸಿಕ್ಕಿರುವಾಗ, ಆಫ್ಟರ್ ಆಲ್ ಮದುವೆ ಆಸೆಗೋಸ್ಕರ ಇಂಥ ಕೆಲಸ ಕಳ್ಕೊಳ್ಳೋದು ಮುಟ್ಟಾಳ್ತನ ಅಲ್ವಾ? ಕಂಗ್ರ್ಯಾಚುಲೇಷನ್ಸ್. ಡೋಂಟ್ ವರಿ, ಕಣ್ಮುಚ್ಕೊಂಡು ತೆಗೆಯೋದಲ್ಲೂ 1 ವರ್ಷ ಕಳೆದು ಹೋಗುತ್ತೆ. ಆಮೇಲೆ ನೀವು ಹಾಯಾಗಿ ಮದುವೆ ಮಾಡಿಕೊಂಡು ಸಂಸಾರ ನಡೆಸ್ಬೋದು. ಏನು ಶೇಪ ಯಾಬಡ್ಡಿ ಬಂದು ಸರ್? ಅದೇ ನಿಮ್ಮ ಕ್ವಾರ್ಟರ್ಸು ಸರ್. ಇವರು ನಿಮ್ಮ ರೂಮ್ಮೇಟು, ಇವ್ರಿಗೊಂದು ರೂಮ್ ಬಿಟ್ಕೊಡಿ ಸರ್. ನಿನಗೆ ಅಂತ ಸಪ್ರೇಟ್ ರೂಮ್ ಇಲ್ಲ, ಮರಾಣದಲ್ಲೇ ಮಲ್ಕೋಬೇಕು. ಆಫ್ ಕೋರ್ಸ್, ನಿನ್ನ ಸೂಟ್ ಕೇಸ್ನ ಬೇಕಾದ್ರೆ ನಮ್ಮ ರೂಮಲ್ಲೇ ಇಟ್ಕೋಬಹುದು. ಹಲೋ, ಏಯ್, ಏನ್ ಮುಖ ನೋಡ್ತೀಯ? ಮಲಿಕಳಕ್ಕೆ ಇಲ್ಲಿ ಮಂಚ ಸಿಗಕ್ಕಿಲ್ಲ, ಏನಿದ್ರು ನೆಲದ ಮೇಲೆ ಮಲಿಕಳ್ಬೇಕು. ಆಮೇಲೆ ರಾತ್ರಿ 9 ಗಂಟೆ ಮೇಲೆ ಯಾವ ದೀಪಾನು ಆನ್ ಮಾಡಂಗಿಲ್ಲ, ಯಾಕೆಂದ್ರೆ ನಾವು ಎಲ್ಲಾ ದೀಪಾನು ಆಫ್ ಮಾಡ್ಬಿಟ್ಟಿರ್ತೀವಿ. ನಂದು ಇದೇ ಬ್ರ್ಯಾಂಡು, ನಿಂಗೆ ನಿಜವಾಗ್ಲೂ ಕೆಲಸ ಇದ್ರೆ ಇಡೀ ರಾತ್ರಿ ದೀಪ ಆನ್ ಮಾಡ್ಕೊ, ನೋ ಪ್ರಾಬ್ಲಮ್. ಏನಾಯ್ತು? ನಿಮ್ಮ ಅಳಿಯಂದ್ರು ಅಳಿಯಂದ್ರು? ಏ, ನಿನ್ ಕುಣಿಯೋದ್ ನಿಲ್ಸಿ, ಅಳಿಯಂದ್ರಿಗೆ ಏನಾಯ್ತು ಹೇಳೋ. ನಿಮ್ಮ ಅಳಿಯಂದ್ರು ಬೆಂಗಳೂರಿಂದ. ಬೆಂಗಳೂರಿಂದ? ಬೆಂಗಳೂರಿಂದ ನಿಮ್ಮ ಅಳಿಯಂದ್ರು ಬರ್ತಾ ಇದ್ದಾರೆ. ನಿನ್ನ ಇಂಥ ಒಳ್ಳೆ ಸಮಾಚಾರ ಹೇಳೋದಕ್ಕೆ ಇಷ್ಟು ಅವಾಂತರ ಮಾಡ್ತಾ ಇದೆಯಲ್ಲೋ. ಪೆದ್ದು ಮುಂಡೆ ಇದೆ, ಪೆದ್ದು ಮುಂಡೆ ಇದೆ. ದಾದಾ, ದಾದಾ, ಏನಮ್ಮ ಇದ್ರ ಅಥ? ಗಂಡ ಬರ್ತಾನೆ ಅಂತ ಸಂತೋಷ ಪಡೋದ್ ಬಿಟ್ಬಿಟ್ಟು ಊರ್ ಕಿತ್ತೋಗ ಹಾಗೆ ಅಳ್ತಾ ಇದೆಯಲ್ಲ. ಅವನ್ ಬಂದ್ರೆ ನನ್ ಬೆಂಗಳೂರಿಗೆ ಕರ್ಕೊಂಡು ಹೊರಟೋಗ್ತಾನೆ. ಮುಚ್ಚು ಬಾಯ್, ಕಾಫಿ ತೊಂಬ ಹೋಗು. ಅಂದಾಗೆ ಅಧ ಆಮೇಲೆ ಈಗ ನಿನ್ ಗಂಡ ಬರ್ತಾರೆ, ಬಿಸಿ ಬಿಸಿ ಕಾಫಿ ತಗೊಂಬಂದ್ ಕೊಡು. ಚೆನ್ನಾಗಿದೆ ಅಂದ್ರೆ ನಾನೇ ಮಾಡಿದ್ದು ಅಂತ ಹೇಳು. ಅವನ್ ಏನೇನ್ ಕೇಳ್ತಾನೋ ಅದನ್ನೆಲ್ಲ ಕೊಟ್ಟು ಚೆನ್ನಾಗಿದೆ ಅಂದ್ರೆ ನಾನೇ ಮಾಡಿದ್ದು ಅಂತ ಹೇಳು. ಗೊತ್ತಾಯ್ತಾ? ಜಾಣ ಮರಿ, ಕರ್ಮ ಕರ್ಮ. ಭಾವ ನೀನ್ ಕೂತ್ಕೋ, ನಾನು ರಾಧಂಗ್ ಹೇಳ್ತೀನಿ. ನಮಸ್ಕಾರ ಅಜ್ಜಿ, ಚೆನ್ನಾಗಿದ್ದೀರಾ? ನೀ ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಜ್ಜಿ. ನೀನೊಂದ್ ಸಾರಿ ನಮ್ಮ ಮನೆಗೆ ಬಂದಿದ್ದೆ, ನೆನಪಿದ್ಯಾ? ಹೌದು, ಬಂದಿದ್ದೆ. ಆಗ ನಮ್ಮ ಹಸು ಪಲಕ್ ಬರ್ಲಿ ಅಂತ ಅದ್ಯಾವುದೋ ಇಂಜೆಕ್ಷನ್ ಕೊಟ್ಟಲ್ಲಪ್ಪ. ನಮ್ಮ ಬಂಗಾರದಂತ ಹಸ ಪಲಕ್ ಬರೋದಿಲ್ಲಿ, ಹಾಲ್ ಕೊಡೋದೇ ನಿಲ್ಲಿಸಿಬಿಡ್ತು. ತಾತ, ಅಜ್ಜಿ ಏನ್ ಹೇಳ್ತಿದ್ದಾರೆ ಅಂತ ನನಗೊಂದು ಅರ್ಥನೇ ಆಗ್ತಿಲ್ಲ. ನಿನಗೆ ಬುದ್ಧಿ ಇದೆಯೇನೆ? ಏನೇ, ಅವರು ನಮ್ಮ ಅಳಿಯಂದ್ರು ಕಣೆ, ಕೆಲಸ ಹೋಗ್ಬಿಡ್ತಂತೆ, ಅದಕ್ಕೆ ಇಲ್ಲೇ ಇರೋಕ್ ಬಂದಿದ್ದಾರೆ. ಓ ಅಪ್ಪ ಅಮ್ಮ, ಅದಾ
ಅಳಿಯಂದ್ರೆ ಬಂದಿದ್ದಾರೆ, ಕಾಫಿ ಕೊಡು. ಕಾಫಿ? ಚೆನ್ನಾಗಿದ್ಯಾ? ತಿರುಪ್ತಿಗೆ ಹೋಗಿದ್ದೆ, ನಿನಗೋಸ್ಕರ ಲಾಡು ತಗೊಂಬಂದಿದ್ದೀನಿ, ತಗೋ. ತಲೆನೇ ಬೋಳಿಸ್ಕೊಂಡಿಲ್ಲ ಯಾಕೆ? ಅಯ್ಯೋ, ತಿರುಪ್ತಿಗೆ ಹೋದವರೆಲ್ಲ ಬೋಳಿಸ್ಕೊಂಡ್ ಬರ್ತಾರೆ ಅದಕ್ಕೆ. ಕಾಫಿ ಚೆನ್ನಾಗಿದ್ಯಾ? ನೀನೇ ಮಾಡಿದ್ದ? ಅಯ್ಯೋ, ನಾ ಕೇಳೋಕ್ ಮುಂಚೆ ನೀನೇ ಹೇಳ್ಬಿಟ್ಟಿಯಲ್ಲ. ರಾಧಾ, ನಾನ್ ನಿನಗೋಸ್ಕರ ಬಂದಿದ್ದೀನಿ, ಇವತ್ ರಾತ್ರಿ ನನ್ ಜೊತೆಲೆ ಮಲ್ಕೋತೀಯಾ? ಯಾಕೆ? ಮಂಚ ದೊಡ್ಡದಾಗಿದೆಯಲ್ಲ ಅದಕ್ಕೆ. ಮಂಚ ದೊಡ್ಡದಾಗಿದ್ಯಾ? ಅದನ್ನು ಕೂಡ ನಿಂಗೋಸ್ಕರ ನಾನೇ ಮಾಡಿದ್ದು. ಸರಿನಾ? ಮಾವ, ರಾಧಾ ಕೆಲಸ ಮಾಡ್ತಿದ್ದಾಳ? ಕೆಲಸ ನಾನ್ ಮಾಡ್ತಾ ಇದ್ದೀನಿ, ಅವಳು ಮಲಗಿದ್ದಾಳೆ. ಹಾ ಅಳಿಯಂದ್ರೆ, ಇವತ್ತೇನಿದ್ರು ನೀವು ರಾಧಾ ಹತ್ರ ಮಾತಾಡಬಹುದು ಅಷ್ಟೇ. ನಿನ್ಗೇನಾದ್ರೂ ಬುದ್ಧಿ ಇದೆಯೇನೆ? ಬೆಳಿಗ್ಗೆ ಹೀಗಂತ ತಗೊಳೋದಕ್ಕೆ ಏನಾಗುತ್ತೆ ನಿನಗೆ? ಇಷ್ಟು ಕಷ್ಟಪಟ್ಟು ಬಂದಿದ್ದು ನೀನು ಚೊಂಬು ನೀನು ತಿಂಬು ನೋಡೋದಕ್ಕೇನೆ? ಏನೇನೋ ಕನಸು ಕಾಣ್ತಾ ಬಂದಲ್ಲೇ. ಸರಿನಾ? ನೀನು ಬೈಯೋದ? ನಿನ್ನ ನೋಡ್ತಾ ಇದ್ರೆ ನಾಲ್ಕು ಬಾರಿಸೋಣ ಅನ್ನಿಸ್ತಾ ಇದೆ ನಿನಗೆ. ಒಂದ್ ಬಾರ್ಸಕ್ಕೆ ಇಲ್ಲ, ನಾಲ್ಕ್ ಬಾರಿಸ್ತಾನಂತ ಮಾತಾಡಕ್ ಬಂದ? ಓ, ಏನ್ ದೊಡ್ಡ ಕವೆ ಇತ್ತು, ನೀನು ಮಾತಾಡೋದಕ್ಕ ಬರ್ತಾರೆ ನೀನು? ಅಯ್ಯೋ ಅಯ್ಯೋ, ಹುಡ್ಕೊಂಡ್ ಬಂದಿದ್ಯಾ? ಏನಂದೆ? ಏನಿಲ್ಲ ಅಂದೆ. ಏನೇ ಅಂದೆ? ನನ್ನೇ ಕುಡ್ಕ ಅಂತೀಯ? ಇಲ್ಲ, ಇನ್ನೊಂದ್ಸರಿ ಅನ್ನೋದಿಲ್ಲ. ಹಾಗನ್ನು ಅಂತೀನಿ. ನೀನ್ ಕುಡ್ಕ 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 ಕಂಡನ ಹೆಸರು. ಅಳಿಯಂದ್ರೆ, ಅಳಿಯಂದ್ರೆ, ಬೆಳಿಗ್ಗೆ ಹೋದ್ರೆ ಆಗೋಲ್ವೇ? ಇಷ್ಟೊತ್ತಲ್ಲಿ ಯಾವ ಬಸ್ಸು ಸಿಕ್ಕಲ್ಲ. ಬಸ್ ಸಿಗದಿದ್ರೆ ಲಾರಿ ಆದ್ರೂ ಹತ್ತು ಹೋಗ್ತೀನಿ ನಾನು. ಬಿಡಿ ಮಾವನನ್ನ. ಏ ಚಂಟಿ, ಅಳಿಯಂದ್ರು ಕೋಪ ಮಾಡ್ಕೊಂಡು ಹೋಗ್ತಾ ಇದಾರೆ. ಬಾವಾ ಬಾವಾ, ನನ್ ಮಾತು ಕೇಳಿ ನೀವು. ಏ ಚಂಟಿ, ಇನ್ನೊಂದ್ ಸರ್ತಿ ನೀನ್ ಏನಾದ್ರೂ ನನ್ನ ಎದುರಿಗೆ ಬಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹಾಯ್ ಮೋಹನ್. ಹಾಯ್. ಏನು ನೋಡಿ ನೋಡ್ದಾಗ ಹೋಗ್ತಾ ಇದೆಯಲ್ಲ. ಬಹಳ ದಿವಸ ಆಯ್ತಲ್ಲ ನಿನ್ ನೋಡಿ. ನೀನ್ ಎಲ್ಲನ್ನ ಮರ್ತ್ಬಿಟ್ಟಿರ್ತೀವಿ ಅಂತ ತಿಳ್ಕೊಂಡಿದ್ದೆ. ಇದೇ ಊರಲ್ಲಿ ಕೆಲಸ ಮಾಡ್ತಾ ಇದೀಯ? ಹೌದು. ರೀಟಾ, ಚೆನ್ನಾಗಿದ್ಯಾ? ಫೈನ್. ಮದ್ವೆ ಆಯ್ತಾ? ನೋ, ಐ ಆಮ್ ಎ ಕೇರ್ ಫ್ರೀ ಬರ್ಡ್. ನಿನಗ್ ಮದ್ವೆ ಆಯ್ತಾ? ಇಲ್ಲ, ಐ ಆಮ್ ಎ ಕೇರ್ ಫ್ರೀ ಬರ್ಡ್. ಐ ಆಮ್ ಎ ಫ್ರೀ ಬರ್ಡ್. ಒಂದ್ಸರಿ ನಮ್ಮ ಮನೆಗೆ ಬಾ. ಶೋ, ನಿನ್ನ ಅಡ್ರೆಸ್ ಕೊಡ್ಲಿ, ನಾನೇ ಬರ್ತೀನಲ್ಲ. ಓಕೆ, ಬಾಯ್. ಬಾಯ್. ಬರೋಕೆ ಆಗ್ಲಿಲ್ಲ. ಕಾಲೇಜ್ ನಲ್ಲಿ ಓದ್ತಾ ಇದ್ದಾಗ ನನ್ ಹಿಂದೆನೆ ತಿರುಗ್ತಿದ್ದೆ, ನನ್ಗೋಸ್ಕರ ಕಾಂಪೌಂಡ್ ಹಾರ್ ಬರ್ತಾ ಇದ್ದೆ, ಈಗ ಬಾ ಅಂದ್ರು. ಮೋಹನ್, ನಾಳೆ ನಮ್ಮ ಮನೆಗೆ ಲಂಚಿಗೆ ಬಂದೆ, ಬರ್ತೀಯಾ ಅಲ್ವಾ? ಬರ್ತೀನಿ. ಮುಂಬೈನಲ್ಲಿ ಒಳ್ಳೆ ಸಂಬಂಧ ಅಂತ ತುಂಬಾ ಸಂತೋಷದಿಂದ ಮದ್ವೆ ಆದ್ಲು. ಅಲ್ಲಿ ಅವಳು ಗಂಡ ಇನ್ನೊಂದ್ ಮದ್ವೆ ಆದ್ನಂತೆ. ಪಾಪ, ಅದ್ ಇವಳು ಗೊತ್ತಾಗಿ ಇನ್ನೇನ್ ಹಾಕೊಂಡ್ ಸತ್ಲು. ನಾನು ಅವ್ರ ಹತ್ರ ಹೊರಟೋಗ್ತೀನಿ, ನಾನು ಇಲ್ಲಿರೋದಿಲ್ಲ. ನನ್ನ ಈಗ್ಲೇ ಅವ್ರ ಹತ್ರ ಕಳಿಸ್ಕೊಟ್ಬಿಡಪ್ಪ. ಸಂತೋಷಮ್ಮ, ಹಾಗೆ ಆಗ್ಲಿ.
ಒಂದು ಒಳ್ಳೆ ದಿನ ನೋಡಿ. ಬೇಡ, ನಾನು ಈಗಲೇ ಹೋಗ್ಬೇಕು. ಒಳ್ಳೆ ದಿನ ಬರ್ಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಅವರಲ್ಲಿ ಬೇರೆ ಯಾರಾದ್ರೂ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅಪ್ಪ, ನನ್ ಕಳ್ಸಿ ಕೊಟ್ಬಿಡಪ್ಪ, ನಾನು ಈಗಲೇ ಅವರ ಹತ್ರ ಹೋಗ್ಬೇಕು. ಅಮೀನ್, ಹಾಯ್. ಹಾಯ್. Wow, what a beautiful house. Kutko. ನಿಮ್ಮ ಅಪ್ಪ ಅಮ್ಮ ನಿನ್ ಜೊತೆಲೇ ಇದ್ದಾರಾ? ಏನೋ ಒಂದ್ ಮಾತಾಡ್ಬೇಕಲ್ಲ ಅಂತ ಮಾತಾಡ್ತಾ ಇದೀಯಾ? ಅದು ಅಪ್ಪ ಅಮ್ಮ ಕಾಲೇಜ್ ನಲ್ಲಿ ಓದೋವಾಗ್ಲೇ ತೀರ್ಕೊಂಡ್ರಲ್ಲ, ಮರ್ತ್ಬಿಟ್ಟಿಯಾ? ಓ ಹೌದಲ್ವಾ, ಅದನ್ನ ನಾನು ಮರ್ತೇ ಬಿಟ್ಟಿದ್ದೆ. ಈಗ ದುಡ್ಡಿರೋ ಒಬ್ಬ ದೊಡ್ಡ ಮನುಷ್ಯ ನನ್ನನ್ನ ದತ್ತು ತಗೊಂಡಿದ್ದಾರೆ. ನಡಿ, ಬೆಡ್ರೂಮ್ ಹೋಗೋಣ. ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ. ಏನು ಹಾಲೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಬೆಡ್ರೂಮ್ ಇನ್ ಎಷ್ಟು ಚೆನ್ನಾಗಿರ್ಬೋದು ಅಂತ. ಪ್ಲೀಸ್ ಕಮ್. ಈ ಟೈಮ್ ನಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಯಾವ ಬರ್ಬೇಕು ಅಂತ ನನಗೆ ಹೇಳ್ಕೊಡ್ತಿದ್ಯಾ? ಇವತ್ತಿಂದ ಎಷ್ಟೇ ಧೈರ್ಯ ನಿನಗೆ, ನಾನು ಇಲ್ದೆ ಇರೋವಾಗ ಇನ್ನೊಬ್ಬನ ಜೊತೆ. ನೀನು ಬಂದ್ಬಿಟ್ಟಿಯನೋ ಮತ್ತೆ? ನೀನು ಆ ಹುಡುಗಿನ ಒಬ್ಬಳೆ ಊರಿನ ಕೆಲ್ಸಕ್ ಆಗತ್ತಾ? ಜೋರಾಗಿ ಅರಚ್ಕೊಬೇಡ ಕಣೋ, ಸ್ವಲ್ಪ ನಿಧಾನವಾಗಿ ಮಾತಾಡು. ತಡಿ, ಆ ಕಡೆ ಹೋಗೋಣ. ನೀನ್ ಯಾಕೋ ಅವಳನ್ನ ಆಫೀಸಿಗೆ ಕರ್ಕೊಂಡ್ಬಂದೆ, ಅದನ್ನ ಯಾರು ನೋಡ್ಲಿಲ್ಲ ತಾನೆ? ನೀನ್ ಯಾಕೋ ಮೆಲ್ಲಿಗೆ ಯಾಕೋ ನಾನ್ ಬೇರೆ ಹುಡುಗಿನ ಕರ್ಕೊಂಡ್ಬಂದಂಗ್ ಎದುರ್ಕೋತೀಯಾ? ನಾನ್ ಕರ್ಕೊಂಡ್ಬಂದಿರೋದು ನೀನ್ ಏನ್ ತಿನ್ಕಣು? ಲೆಟರ್ ಬರ್ದಿರ್ಲಿಲ್ವಾ ಮನೆ ಸಿಕ್ಕಿಲ್ಲ ಇನ್ನು ಅಂತ? ಇನ್ನೂ ಮನೆ ಸಿಕ್ಕಿಲ್ವಾ? ಇಷ್ಟು ದೂರಲ್ಲಿ ಮನೆ ಸಿಕ್ಕಿಲ್ಲ ಅಂತ ಗೊತ್ತಾದ್ರೆ ನಮ್ಮ ಹಳ್ಳಿ ಜನ ಏನ್ ಮಾಡ್ತಾರೆ ಗೊತ್ತಾ? ಬಟ್ಟೆ ಎತ್ಕೊಂಡು ಕುಣಿತಾರೆ. ನಿಲ್ಸು ನಿಲ್ಸು. ದಾದಾ, ನೀನ್ ಅವಳ ಫುಟ್ಪಾತ್ ಅಲ್ಲಿ ಇಟ್ಕೊಳ್ತೀಯೋ ಇಲ್ಲ ಹೋಟ್ಲ್ ಅಲ್ಲಿ ರೂಮ್ ಮಾಡಿ ಇಟ್ಕೊಳ್ತೀಯೋ ನಂಗ್ ಗೊತ್ತಿಲ್ಲ. ಪ್ಲೀಸ್ ಜಂಟಿ, ನನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳೋ. ಅರ್ಥ ಆಗೋಯ್ತು ಅಂದ್ರೆ ಬಟ್ಲಿ ಪ್ರಾಬ್ಲಮ್? ಏನಪ್ಪ ಬಟ್ಲಿ ಪ್ರಾಬ್ಲಮ್? ಹಾ ಹೌದು ಹೌದು, ನಿಜವಾಗ್ಲು ನಿನ್ ನಾಣೆಗೂ ಕಣೋ. ರಾಧಣ್ಣ ಊರಿಗೆ ಕರ್ಕೊಂಡು ಹೋಗ್ತೀಯಾ? ಶಬ್ಬಾಸ್ ಜಂಟಿ. ರಾಧಾ ರಾಧಾ ರಾಧಾ, ನಿನ್ ಬಾಳ ಹಾಳಾಗೋಯ್ತು. ನಿನ್ ಗಂಡ ಇನ್ನೊಂದ್ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನೀನು ಕೃಷ್ಣ ಮಾಡಿದ್ರ ಸಾಯ್ಬೇಕಾಗತ್ತೆ. ಅಯ್ಯೋ ಪ್ರಾಬ್ಲಮ್ ಅಂದ್ರೆ ಇದೇನ? ಅಳ್ಬೇಡ ರಾಧಾ, ಅಂಥದ್ದೇನು ನಡೆದಿಲ್ಲ ರಾಧಾ. ಏ ಚಂಟಿ, ಅರ್ಜೆಂಟ್ ಆಗಿ ನೀನ್ ಊರ್ಗ ಹೋಗು. ನನ್ನ ಹೆಂಡತಿ ವಿಷಯ ನಾನು ನೋಡ್ಕೋತೀನಿ, ನೀನ್ ಹೋಗು. ಸರಿಯಪ್ಪ, ಒಟ್ಟಲ್ಲಿ ನಿಮ್ಮಿಬ್ಬರನ್ನ ಸೆಟಪ್ ಮಾಡ್ಬಿಟ್ಟೆ ರಾಧಾ, ನಮ್ ಬರ್ಲ. ಸ್ವಲ್ಪ ಹೊತ್ತಿಲ್ಲ ಇರಪ್ಪ. ಲೇ ಇಳಿಯೇ. ಇಳಿತಿದ್ದೀನಿ ಅಮ್ಮಡಿ. ಇದೇ ನೆತ್ತಿನ ಗಾಡಿ ಅನ್ಕೊಂಡಿಯೇನೆ ಬಾರೆ. ಒಳಗಡೆ ಬಾರೆ. ಎಷ್ಟು ದೊಡ್ಡದಾಗಿದೆ ಇದ್ ನಮ್ಮನೇನೇನಾ? ಅಲ್ಲ, ಸ್ಟಾಫ್ ಕ್ವಾರ್ಟರ್ಸ್. ಕ್ವಾರ್ಟರ್ ಅಂದ್ರೆ ನಮ್ಮನೇನೆ. ಹೊರಗಡೆ ಮಳೆ ಬರ್ತಿದ್ರು, ನಾವಿಲ್ಲೇ ಕುಂಟೆ ಬಿಲ್ಲೆ ಆಡಬಹುದು. ಏನು ನಾವಿಬ್ರುನ? ನಮ್ಮವ್ರು ಗೊತ್ತಾದ್ರೆ ನಮ್ಮಿಬ್ರು ಫುಟ್ಬಾಲ್ ಆಡಿಸ್ಬಿಡ್ತಾರೆ, ಅದು ಗೊತ್ತಾ ನಿನಗೆ? ಅಲ್ವೇ, ಒಳ್ಳೆ ಹುಚ್ಚಿ ಹುಚ್ಚಿ ಆಡ್ದಾಗ ಆಡ್ತೀಯಲ್ಲೇ. ನನಗೆ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಬಾಗ ಹಾಕೊಂಡು ಒಳಗಡೆ ನೀರು. ಆ ಫ್ಲಾಸ್ಕ್ ಅಲ್ಲಿ ಕಾಫಿ ಇದೆ, ಕುಡಿ. ನಾನ್ ಕಾಫಿ ಕುಡಿಯಲ್ಲ, ಬೋರಣ್ಣನ್ ವಿಟ ಬೇಕು. ಏನು ನಿಮ್ ಹಳ್ಳಿಲಿ ಬೋರ್ನ್ ವಿಟ ಕುಡಿತೀರಾ? ಈ ಚಾಕ್ಲೇಟ್ನ ಬಾಯಲ್ಲಿ ಇಟ್ಕೊಂಡು ಕಾಫಿ ಕುಡಿ, ಅದು ಹೊಟ್ಟೆಗೆ ಸೇರಿದ್ಮೇಲೆ ಬೋರ್ನ್ವಿಟ ಆಗತ್ತೆ. ಅರ್ಥವಾಯ್ತಾ ಮಂಕೆ?
ಡೊನೇಷನ್ ಎಷ್ಟು ಬೇಕಾದ್ರೂ ಕೊಡ್ತೀನಿ ಸರ್. ಪ್ಲೀಸ್ ಸರ್, ನಿಮ್ ಲೇಡೀಸ್ ಹಾಸ್ಟೆಲಲ್ಲಿ ನನಗೊಂದು ರೂಮ್ ಕೊಡಿಸಿ ಸರ್. ಸುತ್ತು ಯಾರಿಗಯ್ಯ ಲೇಡೀಸ್ ಹಾಸ್ಟೆಲಲ್ಲಿ ರೂಮ್ ಬೇಕು ಅಂತಿದ್ಯಾ? ಅದು ನನ್ನ ಕಸಿನ್ ಸಿಸ್ಟರ್ ಊರಿಂದ ಬಂದಿದ್ದಾಳೆ, ಅವಳಿಗೋಸ್ಕರ ಲೇಡೀಸ್ ಹಾಸ್ಟೆಲಲ್ಲಿ ರೂಮ್ ಟ್ರೈ ಮಾಡ್ತಿದ್ದೀನಿ. ಸಿಸ್ಟರ್ ಅಂದ್ರೆ ಸುತ್ತು ನಿನ್ ಜೊತೆಲೆ ಇರಬಹುದಲ್ಲ? ಓ ಹಾಗ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು, ಮಧ್ಯಾಹ್ನ ಬಂದೋಳು ನಿನ್ ಸಿಸ್ಟರ್ ಅಂತ ನನಗೆ ಯಾಕೆ ಹೇಳಲಿಲ್ಲ? ಅದು ನನಗೂ ಈಗಲೇ ಸರ್ ಗೊತ್ತಾಗಿದ್ದು. ಓ ಐ ಸಿ. ಸುತ್ತು ಅನ್ನಿಸ್ಕೋತೀವಿ, ಆದ್ರೆ ಒಂದ್ ಹುಡುಗಿ ಕಲೆ ಏನಾದ್ರು ಅವಮಾನ ಮಾಡಿಸ್ದೋ ಅಷ್ಟೇ. ಅವಮಾನ ಮಾಡಿದ್ರ? ಯಾರು ಅವಮಾನ ಮಾಡಿದ್ದು? ನಾನೇನೋ ಕೇಳಿದೆ, ಬಾಗಲ್ ತೆಗಿಯಮ್ಮ ಅಂದೆ. ಯಾರಮ್ಮ ನೀನು ಅಂತಂದೆ. ಯಾಕೆ ಮಕ್ಕ ತುಂಬಾ ಹೋಗುದ್ಲು, ಬೆಚ್ಚ ಬೆಚ್ಚಗಿತ್ತು. ಸಾರಿ ಕಣ್ರ, ಒಳಗಡೆ ಬನ್ರ, ಹೋಗೋಣ. ಅಯ್ಯಯ್ಯಪ್ಪ ಒಳಗಡೆನ, ಮೊದ್ಲೇ ಹುಚ್ಚಿ ಕಚ್ಚಿ ಗಿಚ್ಚಿ ಬಿಟ್ಟಾಳು. ನೋಡೋ ನಮ್ ಬಟ್ಟೆ ಬರ ಎಲ್ಲ ಆಚೆ ಬಿಸಾಕು, ಯಾವ್ದಾದ್ರು ಮಠಕ್ಕೆ ಹೋಗಿ ಟಿಕಾಣ ಹಾಕ್ತಿವಿ. ಐ ಆಮ್ ವೆರಿ ಸಾರಿ ಕಣ್ರೋ, ಒಳಗಡೆ ಬಂದ್ರೆ ಹೋಗೋಣ ಪ್ಲೀಸ್. ನೀವಿಬ್ರು ಯಾರು ಅಂತ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನೀವಿಬ್ರು ಸಾರಿ ಕೇಳಿ. ಅಯ್ಯೋ ಅದಕ್ಕೆ ಕೃಷ್ಣವೇಣಿ ಹೇಳ್ತಾ ಇದ್ದಿದ್ದು. ಅಯ್ಯೋ ರಾಮ ರಾಮ, ಕೃಷ್ಣವೇಣಿ ಯಾರು ಅಂತ ನಿಮಗೇನ್ ಗೊತ್ತು? ದುಬೈಲಿಲ್ವ ನಮ್ ನರಸಿಂಹ, ಅವನ ಹೆಂಡತಿ ಕೃಷ್ಣವೇಣಿ. ಯಾವ ನರಸಿಂಹ? ಉಗ್ರ ನರಸಿಂಹ. ನಿಮ್ಗೆ ಅವಳು ಚಿಕ್ಕವಳಾಗಿದ್ದಾಗ ಗಂಡಸರು ನೋಡಿ ನಾಚ್ಕೊಂಡ್ಬಿಟ್ಟು ಲಂಗಾನೇ ಸುಳ್ಳಿ ಮೇಲೆ ಹಾಕೊಂಡು ಮುಖ ಮುಚ್ಕೊಂಡ್ಬಿಡ್ತಿದ್ಲು. ಹೌದಾ? ಮಿಸ್ ಆಯ್ತಲ್ಲ ಕೃಷ್ಣವೇಣಿ, ನಿನ್ ಜೊತೆ ಬರ್ಲಿಲ್ವಾ? ಇಲ್ಲ. ಅಯ್ಯೋ ನಾನ್ ಮರ್ತೋದೆ, ನನ್ ಹೊಟ್ಟೆ ಹಸಿತಾ ಇದೆ, ನಾನು ಊಟ ಮಾಡ್ಬೇಕು, ನೀವೆಲ್ಲ ಹೋಗಿ ಹೋಗ್ಬಿಟ್ ಬನ್ನಿ. ಎಲ್ಲಿಗೆ? ನೀವೀಗ ಹೋಗ್ತೀರೋ ಇಲ್ಲ ನಾನೇ ನಿಮ್ಮನ್ನ ಕಳಿಸ್ಬೇಕು. ಕೆಳಗಡೆ ಹೇಳಿ, ಈ ಮನೆ ಅವ್ರದು, ಅವ್ರನ್ನೇ ಹೊರಗಡೆ ಹೋಗು ಅಂತ ಹೇಳ್ತಾ ಇದೇನೆ? ಹೊರಗಡೆ ಹೋಗ್ರೋ, ಹೋಗ್ರೋ. ಓ ಒಳ್ಳೆ ತರಲೆ ಮಾಡ್ತಾ ಇದೀಯಲ್ಲ ನೀನು, ಬಾ ಬಾರೆ. ಏನೇ ನಿಂದು? ನಾನು ಬಂದಾಯ್ತಲ್ಲ, ಅವ್ರೇನ್ ಯಾತಕ್ಕೆ? ನೀನೀಗ ಅವ್ರನ್ನ ಕಳಿಸ್ತೀವೋ ಇಲ್ಲ ನಾನೇ ಕಳಿಸ್ಲೋ? ಲೇ ಮೋನಾ, ಇಲ್ಲಿ ಬಾರೋ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬರ್ತೀಯಾ? ಒಂದ್ ನಿಮಿಷ ಬಂದೆ. ಲೇ ಊರಿಂದ ಕ್ಯಾರಿಯರ್ ತಂದಿದೀಯಲ್ಲ, ಅದನ್ನು ಊಟ ಮಾಡ್ತಿರು. ನೀನ್ ತಿಂದೆ ನಾನಂಗ್ ತಿನ್ಲಿ ಅಂದ್ರೆ? ನೀನ್ ಊಟ ಬಡಿಸಿದ್ರೆ ತಾನೇ ನಾನ್ ತಿನ್ನೋದು. ಓ ಹಾಗಾ, ನೀನಿಲ್ಲ ಇರು, ನಾನ್ ಬರ್ತೀನಿ. ಪಾಪ ನೋಡಯ್ಯ ಮೋನಾ, ನಿಮ್ಮಿಬ್ರಿಗೂ ತೊಂದ್ರೆ ಆಗದೆ ಇರೋ ಹಾಗೆ ಬೇಕಾದ್ರೆ ನಾವಿಬ್ರು ಎರಡ್ ದಿವ್ಸ ಬೇರೆ ಲಾಡ್ಜಲ್ಲಿ ಇರ್ತೀವಿ, ಆದ್ರೆ ತಿರುಗಿ ನಾವಿಲ್ಲಿಗೆ ಬಂದಾಗ ಆ ಹುಚ್ಚಿ ಇಲ್ಲಿ ಇರಬಾರ್ದು ಅಷ್ಟೇ. ಲೋ ಲೋ ಲೋ, ಅವಳು ನನ್ನ ಕಸಿನ್ ಕಣೋ? ಇರಬಹುದು ಇರಬಹುದು. ಹಾಗೆಂತ ಅವಳಿಗೆ ಹೆದರ್ಕೊಂಡು 24 ಗಂಟೆನೂ ನಾವ್ ಹೆಲ್ಮೆಟ್ ತಕೊಂಡಿರ್ಕಾಗತ್ತಾ? ಪಾಪ ಆ ಹುಡುಗಿ ಅನಾಥೆ ಕಣ್ರೋ, ಅವಳಿಗೆ ಅಪ್ಪ ಅಮ್ಮ ಗಂಡ ಹೆಂಡತಿ ಅಂತ ಹೇಳ್ಕೊಳಕ್ಕೆ
ನಾನಲ್ದೆ ಬೇರೆ ಯಾರೂ ಇಲ್ಲ ಕಂಡ್ರು ಅವಳಿಗೆ. ನೀವೊಂದು ಸ್ವಲ್ಪ ಕರುಣೆ ತೋರಿಸಿದ್ರೆ ನಮಗೂ ಸಹಾಯವಾಗುತ್ತೆ ಕಂಡ್ರು. ಮನೆ ಕೆಲಸ ಅಡಿಗೆ ಕೆಲಸ ಮಾಡಿಕೊಂಡು ನಮ್ಮ ಜೊತೆಲೇ ಇರ್ತಾಳೆ ಕಂಡ್ರು. ಒಂದು ತುತ್ತಿನ ಊಟಕ್ಕೆ ಒಂದು ಹುಡುಗಿ ಸಿಕ್ಕಿದಂಗಾಯ್ತಲ್ರು, ಅದಕ್ಕೋಸ್ಕರನೇ ಅವಳನ್ನು ಕರೆಸಿದ್ದು ಕಂಡ್ರು. ಆ ಕಾಣಲ್ಲೋ ಪೆಂಟಲ್ ನೋಡಿದ್ರೆ ವೈಜಯಂತಿ ಮಾಲಾ, ಬ್ಯಾಕಲ್ ನೋಡಿದ್ರೆ ಹೇಮಾಮಲ್ನಿ, ಈ ಸೈಡಲ್ಲಿ ನೋಡಿದ್ರೆ ಶ್ರೀದೇವಿ, ಆ ಸೈಡಲ್ಲಿ ನೋಡಿದ್ರೆ ಭಾನುಪ್ರಿಯ, ಈ ತರ ಕಾಣಿಸ್ತಾಳಲ್ಲೋ. ಕಾಣಿಸ್ತಾಳಮ್ಮ, ದಾಹ ಅಲ್ವಾ? ಲೋ ಅವಳಿಗೆ ಓದಿಲ್ಲ, ಸಂಸ್ಕಾರ ಇಲ್ಲ. ಫಾರ್ ಎಕ್ಸಾಂಪಲ್ ಇವನ್ನೇ ತಗೋ, ಇವನು ದೊಡ್ಡ ಕಂಪನಿಲಿ ದೊಡ್ಡ ಆಫೀಸರ ಕೆಲಸ ಮಾಡ್ತಿದ್ದಾನೆ. ಹೊರಗಡೆ ಯಾರಿಗಾದ್ರೂ ಇವನ ವಿಷಯ ಹೇಳಿದ್ರೆ ಇವನ್ ಆಫೀಸರ್ ಅಂತ ಯಾರಾದ್ರೂ ನಂಬ್ತಾರೇನೋ. ಮೊನ್ನೆ ಕೂಡ ಇವನ್ ಟ್ರೈನಲ್ಲಿ ಹಾಫ್ ಟಿಕೆಟ್ ತಗೊಂಡೇ ಓಡಾಡ್ತಿದ್ದ. ಸುಮ್ನೆ ನಗಬೇಡ ಕಣೋ, ಮೊನ್ನೆ ನೀನು ಸಿನಿಮಾ ಥಿಯೇಟರ್ ಹತ್ರ ನಿಂತ್ಕೊಂಡಿದ್ದಾಗ ಬ್ಲಾಕ್ ಟಿಕೆಟ್ ಮಾರೋನು ಅಂತ ಪೊಲೀಸ್ನವ್ರು ನಿನ್ನ ಹಿಡಿದು ಲಾಕಪ್ಪಲ್ಲಿ ಹಾಕಿದ್ದಾಗ ನಾನೇ ಅಲ್ವೇನೋ ನಿನ್ನನ್ನು ಬಿಡಿಸ್ಕೊಂಡು ಬಂದಿದ್ದು. ಮೊನ್ನ ನನ್ನ ಹೊಟ್ಟೆಲ್ ರೈಲ್ ಓಡಾಡ್ತಿದೆ. ಎಷ್ಟು ಭೋಗಿ ಅಂತ ಎಣಿಸ್ತಾ ಇರು. ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಇಲ್ಲ ಇರೆ, ಬಂದ್ಬಿಡ್ತೀನಿ. ಏನೋ 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 ಇದು, ಇನ್ ಕಸಿನ್ ಅಂತ ನೀನ್ ಕೊಡೋ ಲೆಕ್ಕ ಪಕ್ಕ ನಾನು ಒಪ್ಪೋದಕ್ಕೆ ನಮ್ ಕೇಳಿ ಖಂಡಿತ ಆಗೋದಿಲ್ಲ ಮೋನ. ರವಿ ಒಂದ್ ಕೆಲಸ ಮಾಡೋಣ, ತಿಂಗಳ ಖರ್ಚಿಗೆ ಅಂತ ಅವನ ಫೇಸ್ ಮೇಲೆ 800 ರೂಪಾಯಿ ಬಿಸಾಕ್ಬಿಡೋಣ, ಮಾತಾಡ್ಸ್ಬಾರ್ದು ನಮ್ಮನ್ನ. ಆಮೇಲೆ ನೋಡು, ಇನ್ನ ಕಸಿನ್ ನ ಕೆಲಸದವಳ ತರಾನೇ ನಾವು ಟ್ರೀಟ್ ಮಾಡೋದು. ಮುಖ ಚಿಕ್ಕದ್ ಮಾಡ್ಕೊಂಡು ಕುಯ್ಯೋ ಮರ್ರೋ ಅಂದೆ, ನೆಕ್ಸ್ಟ್ ಡೇನೆ ಅವಳಿಗೆ ಊರಿಗೆ ಟಿಕೆಟ್ ಕೊಟ್ಬಿಡ್ತೀವಿ. ಹಾ ನೋಡಯ್ಯ, ಚಿಕನ್ ಫ್ಯಾಮಿಲಿಯಿಂದ ಯಾವ್ದಾದ್ರು ಒಂದ್ ಐಟಮ್ ಇರ್ಲೇಬೇಕು. ಹಾ ಕೋಳಿ ಮೊಟ್ಟೆ ಬೇಕೇ ಬೇಕು, ಅಂದ್ಹಾಗೆ ಭಾನುವಾರದ ದಿವಸ ಕಂಪಲ್ಸರಿ ಆಗಿ ಹಂದಿ ಮಾಂಸ ಇರ್ಲೇಬೇಕು. ನನಗಲ್ಲ ಶಂಕರ್ಗೆ ಹಂದಿ ಸಿಗದಿದ್ರೆ ಹೆಗ್ಣನಾದ್ರೂ ಮಾಡೋದಕ್ಕೆ. ಅಯ್ಯೋ ಹೆಗ್ಣ ಅಂದ್ರೆ ಅವನಿಗೆ ಪ್ರಾಣ ಫಸ್ಟ್ ಕ್ಲಾಸ್. ಹೆಗ್ಣನು ಬಿಡಲ್ವಲ್ಲೋ? ಯಾವ್ದು ಬಿಡಲ್ಲ. ಏ ಕುಳ್ಳ ಯಾಕ ಸುಳ್ಳು ಹೇಳ್ತೀಯ? ತಿನ್ನೋದು ನೀನು ನಾನು. ಆಫೀಸ್ ಗೊತ್ತಾಗೋಯ್ತಲ್ಲೋ, ಎಷ್ಟೋ ಟೈಮು? 10:15. ಇನ್ನು ಈ ಟಿಫನ್ಗೋಸ್ಕರ ಇಲ್ಲಿ ಕಾಯ್ತಾ ಕೂತ್ಕೊಳಕ್ಕಾಗಲ್ಲ. ದಾರಿಲಿ ಹೋಗ್ತಾ ಯಾವ್ದಾದ್ರು ಹೋಟ್ಲಲ್ಲಿ ಚೆನ್ನಾಗಿ ಕತ್ತರಿಸೋಣ. ನಡಿ ನಡಿ. ಇರ್ರ ಹೋಟ್ಲಿಗೆ ಯಾಕ್ರ ಹೋಗ್ತೀರಾ? ಮನೇಲೆ ಅಡಿಗೆ ಮಾಡೋಳು ಇರ್ಬೇಕಾದ್ರೆ ಹೋಟ್ಲಿಗೆ ಹೋಗ್ತಿನ್ನೋ ಪ್ರಮೇಯ ಏನೋ ನಿಮಗಿದೆ. ಏ ರಾಧಾ, ಒಲೆ ಸರಿಯಾಗಿ ಬಿಡಲಿಲ್ಲ, ಅದಕ್ಕೆ ಸ್ವಲ್ಪ ತಡ ಆಯ್ತು, ತಗೊಳ್ಳಿ. ಯಾವ್ದಾದ್ರು ಮೊದ್ಲು ನನಗೆ ಕೊಡೋದಕ್ಕಿಂತ ಮುಂಚೆ ಅವರು ಕೊಡುವಂತ ಎಷ್ಟು ಸಾರಿ ಹೇಳಿಲ್ಲ? ನೀನು ಮಾಡಾಕ್ತಿರೋ ತಿಂಡಿಗೆ 800 ರೂಪಾಯಿ ಕೊಡ್ತಾರೆ ತಿಂಗಳಿಗೆ, ಅದು ಗೊತ್ತಾ ನಿನಗೆ? ಶಂಕರ್ಗೆ ಕರೆಕ್ಟ್ ಆಗಿ 1 ಗಂಟೆಗೆ ಆಫೀಸ್ಗೆ ಕ್ಯಾರಿಯರ್ ಕಳಿಸ್ಬೇಕು. ಸಾರಲ್ಲಿ ಖಾರ ಕಡಿಮೆ ಹಾಕು, ಇವನು ಮೊದಲೇ ಅಲ್ಸರ್ ಪೇಷಂಟು. ಬಾಯಲ್ಲಿ ರವಿ ಕರೆಕ್ಟ್ ಆಗಿ 2 ಗಂಟೆಗೆ ಬರ್ತಾನೆ. ಅವನಿಗೆ ಚಿಕನ್ ಕರಿ, ಚಿಕನ್ ಸೂಪ್, ಚಿಕನ್ ಹಪ್ಪಳ ಈ 3 ಮಾಡಿಡ್ಬೇಕು. ಇದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದ್ರೆ ನೀನು ಊರಿಗೆ ಕಳಿಸ್ಬಿಡ್ತೀನಿ. ಹುಷಾರ್, ಕಾಫಿ ಕೊಡ ಹೋಗು. ಏಯ್, ನಿನ್ ತಲೆಗಿಲ್ಲ ಏನಾದ್ರೂ ಕೆಟ್ಟಿದ್ಯಾ? ಕಾಫಿ ಕೊಟ್ಟೋಗು ಅಂತ ಹೇಳಲಿಲ್ಲ? ಕಾಫಿ ತಣ್ಣಗಾಗಿದೆ, ಹೋಗಿ ಬಿಸಿ ಮಾಡ್ಕೊಂಡ್ ಬರೋಣ ಅಂತ. ಒಂದ್ ನಿಮಿಷ ಇರಿ, ಬೇಗ ಬರ್ತೀನಿ. ಕಾಫಿ ಕೊಡಿಲಿ, ಪರವಾಗಿಲ್ಲ ಕೊಡು. ಇದ್ನಿ ತಗೋ ತಗೋ, ಇದ್ ನಾನ್ ತಗೋತೀನಿ. ಏಯ್, ಯಾಕೋ ಅವಳನ್ನ ಬಾಯಿಗೆ ಬಂದಂಗೆ ಬೈತಾ ಇದೀಯಾ? ಮೊದಲೇ ಅವಳು ಹಳ್ಳಿ ಹುಡುಗಿ, ನಿನ್ ಕಸಿನ್ ಬೇರೆ. ಅದ್ ನನಗೆ ಗೊತ್ತು. ಏ ಮೋನ ನೋಡು, ನಿನಗೆ ಇಷ್ಟ ಇಲ್ಲದೆ ಇದ್ರೆ ಅವಳನ್ನ ಊರಿಗೆ ಕಳಿಸ್ಬಿಡು. ನಮ್ಮೆದುರಿಗೆ ಕೈ ಮಾಡೋದು ಬಾಯಿ ಮಾಡೋದು ಇದೆಲ್ಲ ಚೆನ್ನಾಗಿರಲ್ಲ. ನಡಿ ಆಫೀಸ್ಗೆ. ನಾನು ಇವತ್ತು ಆಫೀಸ್ಗೆ ಬರೋದಿಲ್ಲ, ನಾನು ಮನೇಲೆ ಇದ್ದು ಅವಳನ್ನ ಒಂದು ದಾರಿಗೆ ತಗೊಂಡ್ಬರ್ತೀನಿ. ಏಯ್ ನಡಿಯೋ, ನೀವು ಬೇಕಾದ್ರೆ ಆಫೀಸ್ ಹೋಗ್ತೀವ. ನಡಿಯೋ ಹೋಗ್ರಿ. ಏ ರಾಧಾ ಬಾಯಿಲಿ, ನಿನ್ನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲಿ. ಅಪಶಕುನ ಅಪಶಕುನ ಹೊಟ್ಟೋದ್ರ ಪೇಣಿಗಳು. ನನ್ ಯಾಕ ಕರೆದೆ ಹೇಳು? ಡಾರ್ಲಿಂಗ್ ಡಾರ್ಲಿಂಗ್, ನನಗೊಂದು ಮುಚ್ಚಬೇಕು ಡಾರ್ಲಿಂಗ್. ಏ ಸಾರಿ ರಾಧಾ, ಇವತ್ತು ಅವ್ರ ಮುಂದೆ ಬೈದೆ ಅಂತ ನಿನಗೆ ಕೋಪನ? ಅದೆಲ್ಲ ಸುಮ್ಮನೆ. ಡಾರ್ಲಿಂಗ್. ಕರೆದಿಯಾ? ಹೌದಪ್ಪ, ನಿನ್ನೆ ಕರೆದಿದ್ದು. ಅವ್ರು ರಿಪೇರಿ ಮಾಡ್ತಾ ಇದ್ದೆ. ಏನು ಅಷ್ಟೊಂದು ಪ್ರೀತಿಯಿಂದ ಕರಿತಾ ಇದೀಯಾ? ನಿನ್ ಅಂದ ನೋಡಿ ಕರಿಬೇಕು ಅನ್ನಿಸ್ತು. ಒಂದ್ 500 ರೂಪಾಯಿ ಸಾಲ ಕೊಡ್ತೀಯಾ? ಅಯ್ಯಯ್ಯಯ್ಯಯ್ಯ, ಏನಯ್ಯ ಇದು, ನಿನ್ನ ಪ್ರೀತಿ ಇಷ್ಟೊಂದು ರಫ್ ಅಂಡ್ ಟಫ್ ಆಗಿದೆ? ಬೇಡಪ್ಪ, ನನಗೆಲ್ಲ ಆಗಲ್ಲಪ್ಪ. ಯಾವ್ದಾದ್ರು ಎಮ್ಮೆ ನೋಡ್ಕೋ, ನನ್ನ ಬಿಟ್ಬಿಡು.
ರಾಧಾ, ಊಟ ಮಾಡಿದ್ಯಾ? ಇದೆಲ್ಲ ಬೆಳಿಗ್ಗೆ ತೊಳ್ಕೊಂಡ್ರೆ ಆಗಲ್ವಾ? ಕೈ ತೊಳ್ಕೋ, ಸರಿಯಾಗಿ ತೊಳ್ಕೋ. ಹತ್ತು ಗಂಟೆ ಆಯ್ತು, ನೀನು ಹೋಗ್ ಮಲ್. ನೀನ್ ಬರಲ್ವಾ? ನಾನು ಒಬ್ಳೆ ಮಲ್ಕೋಬೇಕಾ? ನಾನು ಅವ್ರ ಜೊತೆ ಮಲ್ಕೋಬೇಕು ರಾಧಾ. ಯಾಕೆ? ಅವರಿಬ್ರಿಗೂ ಮದುವೆ ಆಗೋವರೆಗೂ ಅವ್ರ ಜೊತೆನೆ ಮಲ್ಕೋತೀನಿ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೀನಿ ರಾಧಾ. ಅಯ್ಯಯ್ಯೋ, ಆಗ ಸರಿ, ನಾನು ಹರಕೆ ಹೊತ್ಕೊಂಡು ಅವ್ರ ಜೊತೆನೆ ಮಲ್ಕೋತೀನಿ. ನೀನ್ ಬರಲ್ವಾ? ನಾನೊಬ್ಳೆ ಮಲ್ಕೋಬೇಕಾ? ಅದು ಅದು ಕೇಳ್ದೆ. ನೀನ್ ಹೆಂಡ್ತಿನ ಒಂಟಿಯಾಗಿ ಬಿಡಬೇಡ, ನಿನ್ ಹರಕೆ ಏನಿದ್ರು ನಾವ್ ಅಡ್ಜಸ್ಟ್ ಮಾಡ್ಕೋತೀವಿ ಅಂದ್ರು ಕಣೆ. ಯಾರು? ನಿನ್ ಸ್ನೇಹಿತ? ಅಲ್ಲ, ಆ ದೇವ್ರು ಕಣೆ. ಇವನು ಕಳ್ಳ ಅಲ್ಲ ರಾಧಾ, ನಮ್ಮ ಕುಳ್ಳ. ಪಾಪ ಅವನಿಗೊಂದು ಕೆಟ್ಟ ಕಾಯಿಲೆ, ನಿದ್ದೆಲಿ ಎದ್ದು ಓಡಾಡ್ತಾನೆ. ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಯಾರಿಗೂ ಅರ್ಥ ಆಗಲ್ಲ. ನೋಡು, ನೀನೇನ್ ಹೆದರ್ಕೋಬೇಡ, ಹೋಗ್ ಮಲ್ಕೋ, ಹೋಗು, ಹೋಗ್ ಮಲ್ಕೋ, ಹೋಗು. ರಾಧಾ, ನಿನ್ನ ಫೇಸ್ ಕಟ್ಟಲ್ಲಿ ಏನೋ ಒಂದು ಚೇಂಜ್ ಕಾಣಿಸ್ತಾ ಇದೆಯಲ್ಲ. ಕನ್ನಡಕ ಕನ್ನಡಕ ಎತ್ತಿಟ್ಬಿಟ್ಟು ಮಲ್ಕ. ಸರಿ. ಏ ಮೋನಾ, ಏ ಮೋನಾ, ಮೋನಾ, ಏ ಎದ್ದಳು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಂಗ್ ಗೊತ್ತಿಲ್ಲ ಕಣ. ನನ್ ಕೆಳಗ್ ಬಂದ್ ಮಲಗಿದಾನಲ್ಲ ಇವನು. ಇವನ್ ಅಲ್ಲಿಗೆ ಯಾವಾಗ ಹೋದ, ಇಲ್ಲಿಗೆ ಯಾವಾಗ ಬಂದ? ಗಾಲ ಕೊಡ್ತೇನೆ. ಅಪ್ಪ, ಬಟ್ಟೆ ಹೋಗಿ ಕೊಡೋಣ ಅಂತ ಬಂದ್ರೆ ನೀನ್ ನನ್ನೇ ಹೋಗುದು ಜಮಾಯಿಸ್ಬಿಟ್ಟಿಯಲ್ಲ. ತಗೋ ಈ ಬಟ್ಟೆ, ಚೆನ್ನಾಗಿ ಹೋಗುದು. ಈ ಗಂಜಿ ಹಾಕಿ ಚೆನ್ನಾಗಿ ಇಸ್ತ್ರಿ ಮಾಡ್ಬೇಕು, ಸ್ಟಿಫ್ ಆಗಿರ್ಬೇಕು. ತಟ್ಟಣ ರಾಧಾ, ತಾಳದವನು ಆಫೀಸ್ಗೆ ಹೋಗದೆ ಇನ್ನೂ ಇಲ್ಲೇ ಸಾಯ್ತಾ ಕೂತಿದ್ದಾನೆ. ಆಫೀಸ್ಗೆ ಹೋಗೋವಾಗ ಹೆಂಡತಿಗೆ ಬೈ ಬೈ ಹೇಳ್ಬಿಟ್ಟು ಹೋಗೋಣ ಅಂದ್ರೆ ನೋಡು, ನನ್ನ ಮಗ ಎಲ್ಲೇ ಕೂತಿದ್ದಾನೆ. ರಾಧಾ, ರಾಧಾ, ಸೊಳ್ಳೆ ಸೊಳ್ಳೆ. ನನ್ನ ಮಗ ಕರೆಯೋದೋಡು ಕಟ್ಕೊಂಡು ಹೆಂಡತಿಗಿಂತ ಜೋರಾಗಿ. ಶಂಕರ, ನಾನು ಆಫೀಸ್ ಹೊರಟ್ಬಿಡ್ತೀನಿ. ಲೇ, ನಂಗೊಂದು ರಾಶಿ ಕೆಲಸ ಇದೆ, ನೀನ್ ಹೋಗೋ, ನಾ ಬರೋಲ್ಲ. ಏನ್ ದೊಡ್ಡ ರಾಜಕಾರ್ಯ ಮಾಡ್ತಿದ್ದಾನೆ ಇವನು, ಕೆಲಸ ಅಂತ ಕೆಲಸ. ಶಂಕರ, ನಾನು ಆಫೀಸ್ ಹೊರಟು ಬರ್ತೀನಿ, ಈಗ ಹೋದ್ರೆ ಸಾಯಂಕಾಲನೇ ಬರೋದು. ಏ, ನನಗೆ ಕ್ಯೂ ನಾನು ಅಷ್ಟು ಗಟ್ಟಿಯಾಗಿ ಉಗುಳ್ತಾ ಇದ್ಯಾ? ಇದೇನೋ ಮೋನ, ಹೋಗ್ತೀನಿ ಹೋಗ್ತೀನಿ ಅಂತ ಒಂದ್ ಗಂಟೆಯಿಂದ ಕಾಲ್ ಕೆರ್ಕೊಂಡು ಅಲ್ಲೇ ನಿಂತಿದ್ಯಾ? ನಿನ್ ಕಸಿನ್ ಕರಿಬೇಕಾ? ಹಾಗೆಲ್ಲ ಕತ್ತೆ ಹರ್ಸ್ಕೊಂಡು ನಂಗೆ ಹರ್ಚಿದ್ರೆ ಬರೋಲ್ಲ ಮರಿ. ಸ್ವಲ್ಪ ಪ್ರೀತಿಯಿಂದ ಸ್ಟೈಲ್ ಆಗಿ ಕರಿಬೇಕು. ಈಗ ನಾ ಕರಿತೀನಿ ನೋಡು. ರಾಧಾ, ರಾಧಾ,
ಹೊಟ್ಟೆಲ್ಲ ಉರಿತಾ ಇದೆ, ಒಂಚೂರು ಗಂಜಿ ತಂದು ಕೊಡ್ತೀಯಾ? ಈಗೋ ಬಂದೆ. ಹೆಂಗೆ? ಅಯ್ಯೋ ತಗೊಳ್ಳಿ. ಅಲ್ಲ ಅಲ್ಲ, ನಿಮ್ ಏನಾದ್ರೂ ಕೊಡ್ಬೇಕಾದ್ರೆ ಮೊದ್ಲು ಅವನು ಕೊಡು ಅಂತ ಎಷ್ಟು ಸಾರಿ ಹೇಳಿಲ್ಲ ನಿಂಗೆ? ಏನ ಕಜಿನ್ ಮುಖ ನೋಡಿದ ತಕ್ಷಣ ಫುಂ 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 ಅಂತ ಕುಂಫು ಆಡ್ತಾ ಇದ್ಯಾ? ಸಾಯಂಕಾಲ ನಿನ್ಗೊಂದ್ ಲೋಟ ಗಂಜಿ ಕೊಡೋದಕ್ಕೆ ಹೇಳಿದೆ, ನಿನಗೆ ಅಲ್ಸರ್ ಅಲ್ವಾ ಅದಕ್ಕೆ? ತಗೊಳ್ಳಿ ಕೊಡು ಗಂಜಿ. ಅಷ್ಟೇ ವಿಷಯ, ಬರ್ತೀನಿ. ಬಾಯ್ ಬಾಯ್. ದಾದಾ ಇದೇನ್ ಗಂಜಿನ? ಒಳ್ಳೆ ಕಾರ್ಪೊರೇಷನ್ ನಲ್ಲಿ ನೀರಿದ್ದಾಗಿದೆ. ಗಂಜಿ ಅಂದ್ರೆ ಗಟ್ಟಿಗೆ ಮಂದವಾಗಿರ್ಬೇಕು ಗೊತ್ತಾ? ನಾಳೆಯಿಂದ ಗಂಜಿ ಗಟ್ಟಿಯಾಗಿರ್ಲಿ. ಗಂಜಿ ಅಂದ್ರೆ ಗಟ್ಟಿಯಾಗಿ ಮಂದವಾಗಿರ್ಬೇಕು. ಗಂಜಿ ತಗೊಂಬರಕ್ಕೆ ಎಷ್ಟು ಹೊತ್ತು? ಬಂದೆ. ಗಂಜಿ ಅಂದ್ರೆ ಈಗ ಹೋಗ್ಬೇಕು. ಬಟ್ಟೆ ಎಲ್ಲ ಎಲ್ಲಿದೆ? ರೂಮ್ ನಲ್ಲಿ ನಿಂತಿದೆ. ರೂಮ್ ಅಲ್ಲಿ ಬಟ್ಟೆ ನಿಂತಿದೀಯಾ? ಗುಡ್ ಮಾರ್ನಿಂಗ್ ಶಂಕರಾವ್. ಇದೇನಪ್ಪ ಇದು? ರುಂಡ ಒಂದು ಕಡೆ, ಮುಂಡ ಒಂದು ಕಡೆ ಅನ್ನೋ ಆಗ್ಬಿಟ್ಟಿದೆ. ಶಂಕರ ಶಂಕರ ಶಂಕರ, ಇದು ನನ್ನ ಬಟ್ಟೆ, ಗಂಜಿ ಹಾಕಿರೋ ಬಟ್ಟೆ. ಅಯ್ಯೋ ಅಯ್ಯೋ, ಇದನ್ನ ಹಾಕೊಂಡು ಹೋಗಕ್ಕಂತೂ ಆಗಲ್ಲ. ಏನಿದ್ರು ಎತ್ಕೊಂಡೇ ಹೋಗ್ಬೇಕು. ಅಮ್ಮ ಅಮ್ಮ, ಏನೋ ನಿನ್ನ ಅವಸ್ಥೆ ಇದು? ಇದು ಗಂಜಿ ಅವಸ್ಥೆ ಅಮ್ಮ. ರಾಧಾ, ನಾನ್ ನಿನ್ ಕೊಟ್ಟಲ್ಲ ಗಂಜಿ, ಅದನ್ನ ಪೂರ್ತಿ ಹಾಕ್ಬಿಟ್ಟೆ ಅಮ್ಮ. ಇಲ್ಲ, ಅರ್ಧ ಮಾತ್ರ. ಅರ್ಧ ಮಾತ್ರ ಹಾಕ್ದ್ಯಾ? ಏನ್ ಅರ್ಧ? ಶಂಕರ ಅವ್ರ ಕುಡಿಯೋ ಕೊಟ್ಟೆ. ಶಂಕರ ಶಂಕರ ಶಂಕರ, ನಿನ್ ಗೋತಾ 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 ಶಂಕರ, ಏನಾಯ್ತು ನಿನ್ಗೆ? ಅಯ್ಯೋ ಅಯ್ಯೋ, ಏನೋ ಇದು ನಟ್ಟು ಬೋಲ್ಟ್ ಎಲ್ಲ ಟೈಟ್ ಆಗಿರೋಗಿದೆ. ಶಂಕರ ಏ ಶಂಕರ ಶಂಕರ, ಏನಾಯ್ತು ನಿನ್ಗೆ? ಏನೋ ಇದು ಮೈಯೆಲ್ಲ ಒಳ್ಳೆ ಮರದ ಬೊಂಬೆ ತರ ಆಗ್ಬಿಟ್ಟಿದೆಯಲ್ಲೋ ಶಂಕರ. ಅಬ್ಬ, ಇದು ಮಾತ್ರ ಖಾಲಿ ಡಬ್ಬ. ಎಲ್ಲೋಗ್ತಾ ಇದ್ಯಾ? ಎಲ್ಲೋಗ್ತಾ ಇದ್ಯಾ ಆಫೀಸ್ಗ? ಬ್ರೀಫ್ ಕೇಸ್ ಬೇಕಾ? ತಗೋ ತಗೋ. ಅಯ್ಯೋ ಫೈಲ್ ಕೊಡು. ಸಿಕ್ಸ್ ಈಗ ನಡಿ ಬಾ ನಡಿ ಶಂಕರ. ಸರಿಯಾಗಿ ಆಫೀಸ್ ಹೋಗೋ.
ಏನು ಸಿನ್ಸಿಯರ್ ಆಫೀಸರ್, ಎಷ್ಟು ಸಿನ್ಸಿಯರ್ ಆಗಿ ಆಫೀಸ್ಗೆ ಹೋಗ್ತಿದ್ದಾನೆ. ಇಂಥವರಿಂದಾನೆ ಇಂಡಿಯಾ ದೇಶ ಉದ್ಧಾರ. ಇವರಪ್ಪ ಮಿಲಿಟರಿ ಆಫೀಸರು, ಅದಕ್ಕೆ ಪೆರೇಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸರಿಯಾಗಿ ಆಫೀಸ್ ಸೇರ್ತಾನೇನೋ. ದಾರಿಲಿ ಮಳೆ ಬಂದ್ರೆ ನೆನ್ನೆ ಮೆತ್ತಗಾಗಿ ಸರಿ ಹೋಗ್ತಾ ಬಿಡಿ. ನನ್ನ ಸರ ಹೋಯ್ತು, ನನ್ನ ಸೊಂಟದ ಬೆಳ್ಳಿ ಉಡ್ದಾರ ಹೋಯ್ತು, ನನ್ನ ಟೇಪ್ ರೆಕಾರ್ಡರ್ ಹೋಯ್ತು, ನನ್ನ ಟೇಬಲ್ ಫ್ಯಾನ್ ಹೋಯ್ತು, ಅಯ್ಯೋ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಹರಕಲ ಚಡ್ಡಿ, ಅದು ಹೋಯ್ತು. ಅಯ್ಯೋ ನಾನು ಹೊಸ್ದಾಗಿ ಕೊಂಡ್ಕೊಂಡು ಬಾಟ ಶೂ ಹೋಯ್ತು. ಏನಲೇ ಆ ಕಳ್ಳನಿಗೇನಾದ್ರು ನನ್ನ ತರ ನಿದ್ದೆಲ್ ಓಡಾಡೋ ಅಭ್ಯಾಸನ? ಅದಿರ್ಲಿ, ಅವನಿಗೆ ಅದೇ ಅಭ್ಯಾಸ ಇದೆಯಲ್ಲ. ಇನ್ನೊಂದು ವಿಷಯ ಏನು, ನಮ್ಮಿಬ್ರು ಸಾಮಾನ್ ಏನೋ ಕಳವಾಗಿದೆ, ಆದ್ರೆ ನಮ್ಮಿಬ್ಬರ ಮಧ್ಯೆ ಇದ್ನಲ್ಲ ಇವನು, ಇವನು ಸಾಮಾನ್ ಏನೋ ಕಳವಾಗಿಲ್ವಲ್ಲ. ಕರೆಕ್ಟ್. ಆ ಕಳ್ಳಂದು ನಮ್ಮೂರೇ, ನಾನೇ ಅವನಿಗೆ ಟೆಲಿಗ್ರಾಮ್ ಕೊಟ್ಟು ಇಲ್ಲಿ ಕರೆಸಿದ್ದೆ. ನಾನೇನು ಹೇಳಿಲ್ಲ ಕಣೋ, ನೀನೇನು ಮಿಸ್ಟೇಕ್ ಮಾಡ್ಕೋಬೇಡ. ಹೇಗೂ ರಾಧಾ ಕಳ್ಳನ್ ನೋಡಿದಾಳೆ, ಅವನ್ನ ಖಂಡಿತ ಕಂಡು ಹಿಡಿದಾಳೆ. ಈಗ ರಾಧಾನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ರಾಧಾ ಹೋಗೋಣ ಬಾ. ರವಿ ಏನೋ ನಮ್ ಥಿಂಗ್ಸ್ ಹೋಯ್ತು, ಹಾಳಾಗಿ ಹೋಗ್ಲಿ ಬಿಡು. ಆದ್ರೆ ಈ ರೂಮಲ್ಲಿ ರಾಧಾ ಒಬ್ಳೇ ಮಲಗಿರ್ತಾಳೆ. ಅಲ್ಲ, ಅವಳ ರೂಮ್ ನುಗ್ಗಿ ಅವಳು ಕುತ್ಕೆಲಿ ಹಾಕೊಂಡಿರೋ ಒಡವೆ ಎಲ್ಲ ನಿಜವಾಗ್ಲೂ ಬಂಗಾರದ್ದೆ ಅಂತ ತಿಳ್ಕೊಂಡು ಕಿತ್ಕೊಳಕ್ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಬಂಗಾರ ಅಂತ ಯಾರು ಹೇಳಿದ್ ನಿಮ್ಗೆ? ಮೂರಲ್ಲಿ ತಾಳಿನ ಬಂಗಾರದಲ್ಲಿ ಮಾಡಿದ್ರೆ ಇನ್ನೇನ್ ತರ ಮಾಡ್ತಾರೆ? ಕತ್ತಲ್ಲಿ ಹತ್ತು ತೊಲ ಬಂಗಾರ ಸರ ಹಾಕೊಂಡು ಅನಾಥಳು ಅಂತಿದಾಳಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏ ಯಾವನವನು ಬೆಳಗಾಗೆದ್ದು ಸಿರುಪಗಡು ಜಲ್ಲಿ ಸರ್. ನಮ್ಮ ಆಫೀಸರು ಯಾಕ ನಾವೇನ್ ತೀವನ್ ಬಿಡ್ತಾರ ಕಾಣಿಸ್ತೀವ? ಇಲ್ಲ ನಾವೇನ್ ದೇವರ್ ಸಿಗಣ. ನಾವು ಆಫೀಸರ್ ಸರ್. ನೀವು ಆಫೀಸರಾ? ತಮಾಷೆ ಮಾಡ್ತೀರಾ? ಮುಚ್ಚಬಾಯ್. ಎಲ್ಲಿ ಸರ್ ನಮ್ಮ ಮೋಹನ್? ಓ ಮೋಹನ್ ಕಡೆಯವ್ರ? ಅಲ್ಲ, ಅವನ ಹೆಂಡತಿ ಕಡೆಯವರು. ಅವನಿಗೆ ಮದುವೆ ಆಗಿದೆಯಾ? ಯಾವ್ದ ರಾಂಗ್ ಅಡ್ರೆಸ್ ಬಂದಿದ್ಯಾ ಎತ್ತ ನಿಂತೇರನಲ್ಲಿ? ಅವನಿಗೆ ಮದುವೆನೇ ಆಗಿಲ್ಲ ನಿಮ್ಮ ಅಜ್ಜೆ. ಅವನಿಗೆ ಮದುವೆ ಆಗಿಲ್ಲ ಅನ್ನ ರ್ಯಾಸ್ಕಲ್. ನಿಮ್ಮವನ್ ರ್ಯಾಸ್ಕಲ್ ಆದ್ರೆ ನಮ್ಮವನು ಕಳ್ಳ ರ್ಯಾಸ್ಕಲ್. ನನಗೂ ಹಾಗೆ ಅನಿಸ್ತಾ ಇದೆ. ನನ್ನ ಮಗ ಆ ಹುಡುಗಿನ ಕರ್ಕೊಂಡು ಬಂದಾಗ ಯಾರು ದಿಕ್ಕಿಲ್ಲ ಅನಾಥೆ ಅಂದ. ಈ ನನ್ನ ಮಗ ಸಿರ್ಪಕ್ಕಡು ಮೋನಂಗೆ ಮದುವೆ ಆಗಿದೆ ಅಂತಾನೆ. ಕರೆಕ್ಟ್ ಆಗಿ ಅವಳು ಕುತ್ತಿಗೆಯಲ್ಲಿ ತಾಳಿ ಹ್ಯಾಂಗಿಂಗ್. ವಾಟ್ ಈಸ್ ದಿಸ್ ಸ್ಟೋರಿ? ಸಸ್ಪೆನ್ಸ್. ಅಲ್ಲ, ಹೋಟ್ಲಿಗೆ ಕರ್ಕೊಂಡ್ಬಂದೆ ನನ್ನ ಆಫೀಸ್ ಹೋಗಲ್ವಾ? ನಮ್ಮ ಆಫೀಸ್ ಅಲ್ಲಿ ಇವತ್ತು ಸೇಲ್ಸ್ ಕಾನ್ಫರೆನ್ಸ್ ನಡೀತಾ ಇದೆ, ಆಫೀಸ್ ಹೋಗೋ ಹಾಗಿಲ್ಲ. ಈ ಕೊಡಿ. ಸೇಲ್ಸ್ ಕಾನ್ಫರೆನ್ಸ್ ನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನ ಆಫೀಸ್ ನಲ್ಲಿ ನಡೆದ. ಚತು, ಅದ್ ಬೇಡ ಅಂತಾನೆ ಗ್ರ್ಯಾಂಡ್ ಆಗಿ ಹೋಟ್ಲ್ ಇಟ್ಟಿದ್ದೀನಿ. ನೋಡಿ, ಎಮ್ಡಿ ಬರೋ ಟೈಮ್ ಆಯ್ತು, ನೀವು ನಿಮ್ ಕೆಲಸ ನೋಡಿ. ಎರಡು ಮೂರು ನಾಲ್ಕು
ರಾಧಾ, ನೀನ್ ಒಳಗಡೆ ಹೋಗು, ನಾನ್ ನಮ್ ಮ್ಯಾನೇಜರ್ ಎಲ್ಲಿ ಹೋದ್ರು ಅಂತ ನೋಡ್ಕೊಂಡು ಬಂದ್ಬಿಡ್ತೀನಿ. ನಡಿ ಒಳಗ್ ನಡಿ, ಬಂದ್ಬಿಡು. ಹಾ ಬಂದ್ಬಿಡ್ತೀನಿ. ಅಬ್ಬ ಎಲ್ಲ ತಗಡ್ ನನ್ ಮಕ್ಳೇ, ರವಿ ಎಲ್ಲ ಹಾಳಾಗೋದ್ನು, ಮೌನ ಎಲ್ಲೋದ್ನು, ಎಲ್ಲ ಜವಾಬ್ದಾರಿ ನನ್ ತಲೆ ಮೇಲೆ. ಆ ತೂತು ಮ್ಯಾನೇಜರ್ ಅಂತೂ ಥೂ ಥೂ ಅಂತ ನನ್ನೇ ಕ್ಯಾಕರ್ ಸುಗ್ಗಿತಾನೆ. ಎಲ್ಲ ಅರೇಂಜ್ಮೆಂಟ್ ಆಗಿದೆಯಾ? ಎವ್ರಿಥಿಂಗ್ ಇಸ್ ರೆಡಿ. ಯಾವ್ದ್ರಲ್ಲೂ ಕಡಿಮೆ ಆಗಬಾರ್ದು. ಸುಧು, ಇಂಪಾಸಿಬಲ್. ನಾನಿರ್ಬೇಕಾದ್ರೆ ಕಡಿಮೆ ಆಗೋದು ಸಾಧ್ಯವೇ ಇಲ್ಲ. ಅಯ್ಯೋ ಸಾರಿ ಸಾರ್, ತಪ್ಪು ನಂದು. ಸಾರಿ ಸಾರ್, ತಪ್ಪು ನಂದು. ಅಲ್ವಾ, ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ನಿನ್ ಪ್ರೈಸ್ ಕೊಡಕ್ಕೆ ಕಾಯ್ತಾ ಇದ್ದಾರೆ. ಇದೇನೋ ನಿಂದ ಅವತಾರ. ಶಂಕರ ಶಂಕರ, ನನ್ ಡ್ರೆಸ್ ಕೊಡೋ, ನನ್ನ ಡ್ರೆಸ್ ಅಂತ ಡ್ರೆಸ್. ನನ್ನ ಮಗನೇ ಆ ತೂತು ಜವಾಬ್ ಹೇಳಿ ಸಾಕಾಗೋಗಿದೆ. ಡ್ರೆಸ್ ಅಂತ ಡ್ರೆಸ್, ಅಡ್ರೆಸ್ ಇಲ್ಲದ ಕ್ಯಾಕರ್ ಸುಗಿತಾ ಇದ್ದಾನೆ. ಕಂಗ್ರಾಚುಲೇಷನ್ಸ್. ಹಲೋ, ಅದು ಅದು ನಾನಿವತ್ತು ನಾನು ಕುಕ್ಕರ್ ಬಳಿ ನಾ ಮಾತಾಡ್ತೀನಿ. ಇವತ್ತಿನ ಸೇಲ್ಸ್ ಕಾನ್ಫರೆನ್ಸ್ಗೆ ಬೆಸ್ಟ್ ಸೇಲ್ಸ್ ಮ್ಯಾನ್ ಟೀಮಿಗೆ ಕಮಾಂಡರ್ ಆಗಿ ದುಡ್ದ ಯಾವುದೇ ಲೋಫರ್ ಈ ತರ ಬಟ್ಟೆ ಇಲ್ಲದೆ ಬಂದಿದ್ದಾನೆ ಅಂದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇನ್ ಕೆಲವರಿಗೆ ಅಸಹ್ಯನೂ ಆಗ್ಬೋದು. ಆದ್ರೆ ನಿಜವಾದ ಕಾರಣ ನೀವು ತಿಳ್ಕೊಂಡ್ರೆ ಖಂಡಿತ ನೀವು ಅಪ್ರಿಷಿಯೇಟ್ ಮಾಡ್ತೀರಾ. ನಮ್ಮ ಪ್ರಿಯ ಮಿತ್ರ ಮೋಹನ್ ಇದೇ ಗೆಟಪ್ ನಲ್ಲಿ ನಮ್ಮ ಕಂಪನಿ ಸೇಲ್ಸ್ ಅನ್ನ ಗುಡ್ಡದಿಂದ ಬೆಟ್ಟದೆತ್ತರಕ್ಕೆ ಬೆಳೆಸಿ ವಿಜಯ ಸಾಧಿಸಿದ್ದಾನೆ. ಯಾತಕ್ಕೆ ಈ ಆಧುನಿಕ ಪ್ರಪಂಚದಲ್ಲಿ ಮಾನವ ಕೋಟು ಸೂಟುಗಳ ಮಧ್ಯೆ ಕೊಳತು ನಾರುತ್ತಿರುವ ಬೆವರು ವಾಸನೆಯ ಮಧ್ಯೆ ವಿಕೃತವಾಗಿ ಬೆಳೆಯುತ್ತಿದ್ದಾನೆ. ಇಂಥ ಸಮಯದಲ್ಲಿ ರಾಧಾ ಫ್ಯಾನ್ ಬೇಕೇ ಬೇಕು, ಆಗಲೇ ನಿಮ್ಮ ಜೀವನ ಸುಗಮ ಆಗೋದು ಅಂತ ಗಂಟ್ಲೇರ್ಸ್ಕೊಂಡು ಕಿರಿಚಿ ಜನರ ಮನಸ್ಸನ್ನ ಒಲಿಸಿ ನಮ್ಮ ಕಂಪನಿ ಸೇಲ್ಸ್ ಅನ್ನ ಇಂಪ್ರೂವ್ ಮಾಡಿ ಇವತ್ತು ಈ ಬಹುಮಾನ ಗಳಿಸಿದ್ದಾರೆ. ಇವರಿಗೆ ನಾವೆಲ್ಲರೂ ಶುಭ ಹಾರೈಸೋಣ. ಥ್ಯಾಂಕ್ಸ್ ಇರ್ಲಿ. ನಮ್ ಕಂಪ್ನಿ ಫ್ಯಾನ್ ರಾಧಾ ಬಗ್ಗೆ ಮಾತಾಡ, ನಮ್ ಫ್ಯಾಮಿಲಿ ಇದ್ದಾಳಲ್ಲ ರಾಧಾ, ಅವಳ ಬಗ್ಗೆ ಹೇಳ. ನಾನ್ ರಾಧನ ಯಾಕೆ ಕರ್ಕೊಂಡ್ ಬಂದೆ ಅಂತಂದ್ರೆ, ಅಲಿ ಬೇಡ್ವಾ, ರಾಧಾ ಕೂತ್ಕೇಳಿ ನಾವು ಬೆಳಿಗ್ಗೆನೆ ತಾಳಿ ನೋಡ್ಬಿಟ್ಟಿದೀವಿ. ಐ ಆಮ್ ವೆರಿ ಸಾರಿ ಕಂಡ್ರು. ಒಂದ್ ಮುಖ್ಯವಾದ ವಿಷಯ ನಾ ಮುಚ್ಚಿಟ್ಟಿದ್ದೀನಿ. ರಾಧನ್ ಕತ್ತಲ್ಲಿರೋದು ಅದು ನಿಜವಾದ ತಾಳಿನೆ, ಅವಳಿಗಿನ್ನೂ ಮದ್ವೆನೆ ಆಗಿಲ್ಲ ಕಂಡ್ರು. ಬಹಳ ಚೆನ್ನಾಗಿದೆ ಕಣೋ ನೀನ್ ಹೇಳೋದು, ಮದುವೆ ಗಂಡಿಗೆ ಅದೇ ಇಲ್ಲ ಅಂದ್ರಂತೆ. ಮತ್ತಿನ್ನೇನು, ಕುತ್ಕೊಳ್ಳಿ, ತಾಳಿ ಇದೆಯಂತೆ, ಮದುವೆ ಆಗಿಲ್ವಂತೆ. ನಮ್ಮನ್ನೇನ್ ಗೂಸ್ಲು ಅನ್ಕೊಂಡ್ಯಾ? ಕರೆಕ್ಟ್ ರವಿ, ಕತ್ನಲ್ಲಿ ತಾಳಿನ ಕಣ್ಣಾರೆ ನಾವೇ ನೋಡಿದೀವಿ. ಬಿಡ್ತಾನ ನನ್ ಮಗ ರೈಲ, ನಂಬಕ್ ನಾವೇನ್ ಐಲ. ಅಂದವಾಗ ಹುಟ್ಟಿರೋ ಆ ಹುಡುಗಿಗೆ ಆ ದೇವರು ಅವಳ ಹಣೆ ಬರಹನ ಎಡಗೈಲಿ ಬರೆದಿದ್ದಾನೆ ಅಂತ ಕಾಣುತ್ತೆ. ಅವಳ ಜಾತಕದಲ್ಲಿ ಅಂಗಾರಕ ದೋಷ ಇದೆಯಂತೆ ಕಂಡ್ರು. 7 ಇಯರ್ಸ್ ಅಂದ್ರೆ 7 ವರ್ಷ ಆ ಹುಡುಗಿ ನೋಡೋಕ್ ಬಂದವರೆಲ್ಲ, ಆಹಾ ಹುಡುಗಿ ಎಷ್ಟು ಅಂದವಾಗಿದ್ದಾಳೆ, ಎಷ್ಟು ಸೊಗಸಾಗಿ ಹಾಡ್ತಾಳೆ ಅಂತ ಹೊಗಳಿದ್ದೆ ಹೊಗಳಿದ್ದು. ಆದ್ರೆ ಅವಳ ಜಾತಕ ನೋಡಿದ ಮೇಲೆ ನೋಡಿದ್ಮೇಲೆ ಛೀ ಥೂ ಅಂದ್ರು. ನಮ್ಮ ಬೀದಿಗೆ ಮದುವೆಯಾಗದ ರಾಧಾ ಅಂತ ಹೆಸರಾಯ್ತು. ಒಂದು ಶುಕ್ರವಾರ ಅರ್ಧರಾತ್ರಿ ಅಂತ ರಾಧಾ ಒಳ್ಳೆ ದೆವ್ವ ಹಿಡ್ದೋಳ ಥರ ಆಡದ್ಲು. ಕೇರಳದಿಂದ ನೇಪಾಳದವರೆಗೂ ಕರ್ಕೊಂಡು ಹೋಗಿದ್ದು, ಎಲ್ಲ ಡಾಕ್ಟರ್ ಹತ್ರನೂ ಚೆಕಪ್ ಮಾಡಿಸಿದ್ರು. ಸಾರಿ, ನೋ ಚಾನ್ಸ್ ಅಂದ್ರು. ಒಂದಿನ ಉಡೀಲಿ ದೇವಿಗಿಟ್ಟ ತಾಳಿನ ರಾಧಾ ಹೋಗಿ ತನ್ನ ಕುತ್ತಿಗೆ ಹಾಕೊಂಡ್ಬಿಟ್ಲು. ಆವತ್ತೇ ನಾನು ಒಂದು ನಿರ್ಧಾರಕ್ಕೆ ಬಂದೆ, ಯಾವತ್ತು ರಾಧಾಗ ಮದುವೆನೋ ಅವತ್ತೇ ನನ್ನ ಮದುವೆನೋ ಅಂತ. ಹೇಳಿದ್ರೆ ಹಿಂಗ್ ಹೇಳ್ತಿದ್ಯಾ?
ಅಲ್ಲೇ ಇರು ಅಲ್ಲೇ ಇರು, ನೀನ್ ಎದುರುಗಡೆ ಬಂದ್ರೆ ನನ್ನ ಬಿಸಿನೆಸ್ ಚೆನ್ನಾಗುತ್ತೆ. ಇನ್ನ ಎಷ್ಟೊತ್ತು? ನನಗೆ ತುಂಬಾ ಕೆಲಸ ಇದೆ. ಇವಾಗ ಎದುರುಗಡೆ ಬಾ. ಹೌದು, ಎಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯೋ ಅಯ್ಯೋ, ಕೇಳ್ಬಿಟ್ಟಿಯಾ? ಎಲ್ಲಿಗೆ ಅಂತ ಕೇಳ್ಬಿಟ್ಟಿಯಾ? ಶುಭ ನುಡಿಯೋ ಸೋಮ ಅಂದ್ರೆ ಗುಬೆ ಕನ್ಯ ಮಾವ ಅನ್ನಂತೆ. ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಈಗ ನಾವಿಬ್ರು ಒಳ್ಳೆ ಸ್ನೇಹಿತರು. ನನ್ ಬಟ್ಟೆನ ನೀನ್ ಹಾಕೊಳ್ತೀಯ, ನಿನ್ ಶೂಸ್ನ ನಾನ್ ಹಾಕೊಳ್ತೀನಿ. ಆದ್ರೆ ಸ್ನೇಹ ಬೇರೆ, ಸಂಬಂಧ ಬೇರೆ. ನಾವ್ಯಾಕೆ ನಮ್ ಸ್ನೇಹನ ಸಂಬಂಧವಾಗಿ ಬೆಳೆಸಬಾರ್ದು? ಅದ್ ಹೇಗೋ ಅದು ಮೋನ. ಅದು ನಿನ್ ಕಸಿನ್ ನಾನ್ ಮದುವೆ ಮಾಡ್ಕೊಂಡ್ರೆ ಏನೋ ನಿಂಗ್ ಮಾಡ್ತೀವಿ. ನೋಡ್ದೆ ಮೋಹನ್, ಆ ದೇವತೆಗಳು ಕೂಡ ನಮ್ಮ ಮೇಲೆ ಮಳೆ ಸುರಿಸಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೋಡು ಮೋಹನ್, ನಿನ್ ಕಸಿನ್ ಯಾವ ಕೊರತೆನೂ ಇಲ್ದಾಗೆ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಬ್ಯಾಕ್ಗ್ರೌಂಡ್ ನಿನಗೆ ಗೊತ್ತೇ ಇದೆ. ಒಳ್ಳೆ ಎಜುಕೇಶನ್, ಒಳ್ಳೆ ಕೆಲಸ, ನಮ್ಮ ಅಪ್ಪ ಅಮ್ಮಂಗಿರೋ ಆಸ್ತಿಗೆಲ್ಲ ನಾನೊಬ್ಬನೇ ಮಗ. ಯೋಚನೆ ಮಾಡೋ ಎಸ್ ಅನ್ನು. ನನ್ನ ಮಾತು ಕೇಳು, ಇನ್ಯಾರ ಮಾತು ಕೇಳಬೇಡ. ರಾಧಾ ಯಾರು? ನಿನ್ನ ಕಸಿನ್ ಸಿಸ್ಟರ್, ಅಂದ್ರೆ ನಿನ್ ತಂಗಿ ಸಮಾನ. ಆ ಕಸಿನ್ ಸಿಸ್ಟರ್ ಲೈಫು ಕರೆಕ್ಟ್ ಆಗಿ ಕಾಂಕ್ರೀಟ್ ಆಗಿ ಕಷ್ಟ ಇಲ್ಲದೆ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಯಾವ್ದಾದ್ರೂ ಗುಡ್ ಗಂಡ್ಸು ಕೊಟ್ಟು ಮದುವೆ ಮಾಡಬೇಕು. ಗುಡ್ ಗಂಡ್ಸು ಅಂದ ತಕ್ಷಣ ಪರ್ಸನಾಲಿಟಿ ಚೆನ್ನಾಗಿರ್ಬೇಕು ಅನ್ನೋದು ಮುಖ್ಯ ಅಲ್ಲ. ಪರ್ಸನಾಲಿಟಿ ಚೆನ್ನಾಗಿಲ್ಲದೆ ಇರೋ ಎಷ್ಟೋ ಗುಡ್ ಗಂಡ್ಸುಗಳಿದ್ದಾರೆ. ಗುಳ್ರು ಅಂದ್ರೆ ಕಿಲಾಡಿಗಳು, ಬುದ್ಧಿವಂತರು ಅಂತ ಪ್ರೂವ್ ಆಗಿದೆ. ಮೋಹನ, ನೀನ್ ಜಾಸ್ತಿ ಯೋಚನೆ ಮಾಡಬೇಡ. ನೀನ್ ಹೂ ಅಂದ್ರೆ ನಾಳೆಯಿಂದಲೇ ನಾನು ರಾಧನ ಲವ್ ಮಾಡ್ತೀನಿ, ಇಷ್ಟೇ ಪ್ರಾಮಿಸ್ ಐತೆ. ಮೋಹನ, ಯಾಕೋ ಯೋಚನೆ ಮಾಡ್ತಾ ಇದ್ಯಾ? ನನಗೇನಾದ್ರೂ ಮಗ ಹುಟ್ಟಿದ್ರೆ ನಿನ್ನ ಹೆಸರೇ ಇಡ್ತೀನಿ, ನಿನ್ನ ಹಾಗೆ ಕರಡ್ ಹಾಕಿಸ್ತೀನಿ, ಮೀಸೆ ಏನಾದ್ರು ಬಂದ್ರೆ ನಿನ್ ತರನೇ ಮೀಸೆ ಬಿಡಿಸ್ತೀನಿ. ಹೆಣ್ಮಗು ಹುಟ್ಟಿದ್ರು ನಿನ್ನ ಹೆಸರೇ ಮೋನಿ ಅಂತ ನಿನ್ನ ಹೆಸರೇ ನಾಮಕರಣ ಮಾಡ್ತೀನೋ? ಹೇಳೋ 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 ಹೇಳೋ. ಅಯ್ಯೋ, ನೋಡಿ ನನ್ ಕೊಳಪಟ್ಟಿ ಬೇಕಾದ್ರೂ ಹಿಡ್ಕೊಳ್ಳಿ. ನಾನೇನ್ ಮಾಡ್ಲಿ? ನಿಜ ಹೇಳ್ಬೇಕು ಅಂತಂದ್ರೆ ಆ ಬುದ್ಧಿ ಇಲ್ದೆ ಇರೋ ಸನ್ಯಾಸಿನ ಹಡದಿರೋಳು ಇವಳು. ಅದೆಂತ ಮಾತಾಡ್ತೀರಿ ನೀವು? ಸುಮ್ಮನೆ ನಾವ್ ನಿಮ್ ಮುಖ ನೋಡ್ಕೊಂಡು ನಮ್ ಹುಡುಗಿನ ಕೊಟ್ಟಿದ್ದು ಯಾಕೆ? ಈಗ ನನ್ ಮುಖ ಬದಲಾಗ್ಬಿಟ್ಟಿದ್ಯಾ? ನೋಡಿ ಸ್ವಾಮಿ, ಸುಮ್ಮನೆ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಗೆ ಇಷ್ಟ ಇದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಸಿ. ನಂದೇನು ಅಭ್ಯಂತರವಿಲ್ಲ, ಅವನು ನನ್ನ ಮಗನೇ ಅಲ್ಲ. ರಾಧಾ, ಮನೇಲಿ ನೀನ್ ಒಬ್ಳೇ ಇರ್ತೀಯ, ನಿನಗ್ ಬೇಜಾರಾಗುತ್ತೆ ಅಂತ ಆಫೀಸ್ ಬಿಟ್ಟ ತಕ್ಷಣ ಓಡೋಡ್ ಬಂದ್ಬಿಟ್ಟೆ. ಎಲ್ಲಿ ಕುಳ್ಳ ಕಾಣಿಸ್ತಾ ಇಲ್ಲ? ಒಳಗಡೆ ಅಡಿಗೆ ಮಾಡ್ತಿದ್ದಾರೆ. ಆಗ್ಲೇ ಬಂದ್ಬಿಟ್ಟಿದಾನ? ಊಟ ರೆಡಿ. ನೀನ್ ಬೇರೆ ಬಂದಿದೀಯ? ಹಲೋ ಕುಕ್, ಕುಕ್ಕರ್ ಬಡಿ ತಿಂದು ಸಾಯುವಂತೆ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ಗಾದೆ ಕೇಳಿದೀಯ? ಓದಿದ್ದೀನಿ. ಅದನ್ನ ನಿನ್ ನೋಡೇ ಬರ್ದಿರೋದು. ಕುಕ್ಕರ್ ಬಡಿ ಕೈ ತೊಳ್ಕೊಂಡ್ ಬರ್ತೀನಿ, ಎಲ್ಲ ನನ್ ತಟ್ಟೆಗೂ ಬಡ್ಸೋದು. ಕೈ ಮಾತ್ರ ಅಲ್ಲ, ಎಲ್ಲ ಚೆನ್ನಾಗಿ ತೊಳ್ಕೊಂಬ, ಮಕ ಚೆನ್ನಾಗಿ ಉಜ್ಕೊಂಬ. ನಾ ಮಾಡ್ತೀನಿ ಮಾಡ್ತೀನಿ. ಅಯ್ಯ ಇಲ್ಲಿ ಕೊಡಿ ಕೊಡಿ. ಸಾಕು, ಮಗ ಹತ್ರ ಅದೇ ನನ್ನ ಮಗ ತಿಂದ ಸಾಯ್ಲಿ. ಅಯ್ಯೋ ಸಾಯಿ, ಇದೇನದು ಮೆತ್ತ ದಿನ. ತಿನ್ನಿ ತಿನ್ನಿ, ಯಾವ ಫೈವ್ ಸ್ಟಾರ್ ಹೋಟೆಲ್ ಇರಬಾರ್ದು. ಸಾರ ಒಂದು ನಿಮಿಷ ಹೇಳ್ತೀನಿ. ಪೇಜ್ ನಂಬರ್ 36.
ಕೆಂಪಗೆ ತಿಳಿ ತಿಳಿಯಾಗಿ ಲೋಳೆ ಲೋಳೆ ಆಗಿರುವುದೇ ಸಾರು. ಇದೇ ಸಾರು ಇದು ಎಲೆ ಕೋಸಲ್ವೋ? ಅದನ್ನು ಒರೆಸಿರೋ ನ್ಯಾಪ್ಕಿನ್ ಅರ್ಜೆಂಟ್ ಆಗಿ ಒರೆಸಾಕಿದ್ದೆ. ಅಯ್ಯೋ ಯಾಕೆ ಏನಾಯ್ತು? ಎಲ್ಲಿ ಎಲ್ಲಿ ಸಾರಲ್ಲಿ ಸಾಧ್ಯವಿಲ್ಲ ಇದೆಯಲ್ಲ ಸಾಧ್ಯವಿಲ್ಲ ಇದೆ ಅಂತ ಹೇಳ್ತಾ ಇದಾರಲ್ಲ. ಲೇ ಸಾರ್ ಮಾಡಕ್ ಮುಂಚೆ ಕೈ ಜಾರಿ ಉಪ್ಪಿನ ಜಾಡಿ ಸಾಂಬಾರ್ ಒಳಗೆ ಬಿದ್ದೋಯ್ತು. ಸಾರಾಗ ಉಪ್ಪಾಗುತ್ತೆ ಅಷ್ಟು ಗೊತ್ತಿಲ್ಲ ನನಗೆ. ಜಾಡಿ ಮುಚ್ಚಳ ಉದ್ದಕ್ಕೆ ಮುಚ್ಚಳ ಯಾವುದು ಮೂಲಂಗಿ ಯಾವುದು ಅಂತ ಗೊತ್ತಿಲ್ಲ. ಅಷ್ಟು ಗೊತ್ತಿಲ್ಲ ಇವನಿಗೆ. ಉದ್ದಕ್ಕಿರೋದೆ ಮೂಲಂಗಿ ಉಂಡಕ್ಕಿರೋದೆ ಮುಚ್ಚಳ. ರಾಧಾ ರಾಧಾ ಪಲ್ಯ ಹಾಕ್ತೀನಿ ತಗೋ. ರಾಧಾ ಸಾರೇ ಹೇಗಿದೆ ಪಲ್ಯ ಹೇಗಿರುತ್ತೋ ನೋಡಿ. ನಾವ್ ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬರೋಣ. ನಂದಲ್ಲ ತಪ್ಪು, ನಾನು ಅಡಿಗೆ ಮಾಡಿದ್ದೆ ಈ ಪುಸ್ತಕ ನೋಡ್ಕೊಂಡು 36ನೇ ಪೇಜ್ ನೋಡ್ಕೊಂಡು ಸಾರ್ ಮಾಡಿದೆ. ಆಮೇಲೆ ಗೊತ್ತಾಯ್ತು 36ನೇ ಪೇಜ್ ಬದಲು 63ನೇ ಪೇಜ್ ಓದಿ ಅಂತ. ನಂದಲ್ಲ ತಪ್ಪು, ಪ್ರಿಂಟಿಂಗ್ ಮಿಸ್ಟೇಕ್, ಪ್ರಿಂಟಿಂಗ್ ಮಿಸ್ಟೇಕ್. ರವಿ ನನ್ಗೊಂದು ಸಹಾಯ ಮಾಡ್ತೀರಾ? ನನ್ನ ಅಡಿಗೆ ಇಲ್ಲ, ನನ್ನೇ ತಿನ್ನುವಂತ್ಯಾ? ತಿಂತೀನಿ, ನಿನಗೋಸ್ಕರ ಏನು ಬೇಕಾದ್ರೂ ತಿಂತೀನಿ. ಹಾಗಲ್ಲ, ನನಗೆ ಓದೋದನ್ನ ಕಲಿಸ್ಕೊಡ್ತೀರಾ? ಓದು ಓದೆ ಏನು ಏನೇನೋ ಕಲಿಸ್ಕೊಡ್ತೀನಿ. ಲಂಬೋದರ ಲಕುಮಿಕರ ಬಂದೇನೆ ತಗೋ ತಾಡಿಯ
ಕುರಿಯುವ ಕೊಳ್ಳಿ ಹಿಟ್ಟು ನಗುತ್ತಿಗೆ ಏಕೆ ಹೀಗೆ ಮಾಡುವೆ ಆಡಿಸಿ ನೋಡು ಬೀಳಿಸಿ ನೋಡು ದೈವ ಎಲ್ಲಿದೆ ತೃಪ್ತಿಗೆ ಒಂದು ಸಾರಿ ಬಂದು ನೋಡಿಕೊಂಡು ಹೋಗಿ ಇಂತಿ ನಿಮ್ಮ ಶಂಕರ್ ಪ್ಯೂನ್ ಕೆಲಸ ಆದರೂ ಪರವಾಗಿಲ್ಲ ಮೊದಲು ಈ ಕೆಲಸ ಬಿಟ್ಟು ಈ ಊರಿಂದ ಹೊರಟು ಹೋಗ್ಬೇಕು ಇಲ್ಲಾಂದ್ರೆ ನನ್ನ ಹೆಂಡತಿ ನೀವರು ಅಯ್ಯೋ ಲೇ ರವಿ ಯಾರನ್ನಾದ್ರೂ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಮೇನ್ ಆಗಿ ಪರ್ಸನಾಲಿಟಿ ಬೇಕಮ್ಮ ಮೂರಡಿ ಎತ್ತರ ಇರೋನು ಎರಡಡಿ ಹುಡುಗಿಗೆ ಡೌ ಹೊಡಿಬೇಕು ಅದು ಬಿಟ್ಟು ಕ್ಲಿಯೋಪಾತ್ರ ಬೇಕು ಅಂದ್ರೆ ಹೀಗೆತ್ ಕೊನೆ ಇಂಡೇಲಿಯನ್ ಪಾತ್ರ ನನ್ನ ಮಗನೇ ಫೂಲ್ ಬರೀ ಉದ್ದ ಇದ್ದ ಮಾತ್ರಕ್ಕೆ ಮದುವೆ ಆಗ್ಬಿಡುತ್ತೇನೋ ಅತಿ ಉದ್ದವಾದ ಜಿರಾಫೆನ ಜೂನಲ್ಲಿ ನೋಡಿದೀಯಾ ಹೇಗೆ ಒಂಟಿ ಒಂಟಿಯಾಗಿ ತಿರುಗಾಡ್ತಿರುತ್ತೆ ಅಂತ ಆದ್ರೆ ಅದೇ ಗಿಣಿ ಜೋಡ್ ಜೋಡಿಯಾಗಿ ಹಾರಾಡ್ತಿರುತ್ತೆ ಜೋಡ್ ಜೋಡಿ ಹಾರಾಡ್ತಾ ಇರುತ್ತೆ ಹಾರಾಡ್ತಾ ಇರುತ್ತೆ ಹಾಗ ನೋಡಿದ್ರೆ ಇವನ್ ಯಾವತ್ತೋ ಮದುವೆ ಆಗ್ಬೇಕಾಗಿತ್ತು ನಿಮ್ಮಿಬ್ರು ವಿಷಯದಲ್ಲಿ ನನ್ನ ಯಾಕೋ ತರ್ತೀರಾ ಮೈ ಡಿಯರ್ ಬ್ರದರ್ ಇನ್ ಲಾ ಮುಚ್ಚು ಬಾಯಿ ಕೊಟ್ಟ ಮೂತಿ ಸೊಟ್ಟಾಗ್ಬಿಡ್ಬೇಕು ಇವನನ್ನ ಬಾವಮೈದ ಅಂತ ಕರೆಯೋ ಹಕ್ಕಿರೋದು ನನಗೊಬ್ಬನ್ಗೆ ಇನ್ನೊಂದ್ ಸಾರ್ತಿ ನಿನ್ ಬಾಯಿಂದ ಬಾವಮೈದ ಬಾವಮೈದ ಅಂತ ಬಂದ್ರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಇಲ್ಲಿ ಬಾರೋ ಬಾವಮೈದ ಸ್ವಲ್ಪ ತಲೆಯಲ್ಲಿ ಉಪಯೋಗಿಸಿ ಯೋಚನೆ ಮಾಡು ನಾಳೆ ನಾನು ಮ್ಯಾನೇಜರ್ ಆಗ್ತೀನಿ ಮಾರುತಿ ಕಾರ್ ತಗೋತೀನಿ ಪಕ್ಕದಲ್ಲಿ ರಾಧನ್ ಕೂಡಿಸ್ಕೋತೀನಿ ಅವಳ ಭುಜದ ಮೇಲೆ ಕೈ ಹಾಕಿ ಎಂತ ಕೈ ಸಾಲ ಆದ್ರೂ ಚಿಂತೆ ಇಲ್ಲ ನಿನಗಿಂತ ಮೊದಲು ನಾನ್ ಮಾರುತಿ ಕಾರ್ ತಗೊಳ್ತೀನಿ ಡ್ರೈವರ್ ಸೀಟ್ ಅಲ್ಲಿ ನಾನ್ ಕೂತ್ಕೊಂಡವ್ರ ಕಣ್ಣಿಗೆ ನೀನು ಡ್ರೈವರ್ ತರ ಕಾಣ್ತೀಯ ಅವಳು ಓನರ್ ತರ ಕಾಣ್ತಾಳೆ ಯಾರ ಕಣ್ಣಿ ಯಾವ ತರ ಆದ್ರೂ ಕಾಣಿಸಿದ್ರು ಪರವಾಗಿಲ್ಲ ರಾಧಾ ನನ್ನವಳು ನನ್ನವಳು ಇಲ್ಲ ನನ್ನವಳು 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 ನಾನವಳು ನಾ ಲವ್ ಮಾಡ್ತಾ ಇದ್ದೀನಿ ಅವನೇ ಮಾಡು ಮದುವೆ ನಾ ಮಾಡ್ಕೋತೀನಿ ಮದುವೆ ನಾನು ಮಾಡ್ಕೋತೀನಿ ಮದುವೆ ನೀ ಮಾಡ್ಕೋ ಪ್ರಸ್ತಾನ ಮಾಡ್ಕೋತೀನಿ ಎರಡು ಮಾಡ್ಕೋತೀನಿ ಹಾಗಾದ್ರೆ ಒಂದು ಸ್ಮಾಲ್ ಅಡ್ಜಸ್ಟ್ಮೆಂಟ್ ಏನು ಈ ಜನ್ಮದಲ್ಲಿ ನಾ ಮಾಡ್ಕೋತೀನಿ ಮುಂದಿನ ಜನ್ಮದಲ್ಲಿ ನೀ ಮಾಡ್ಕೋ ರಾಧಾ ಇನ್ ಮೇಲೆ ನೀನೇನಾದ್ರೂ ಅವ್ರ ಜೊತೆ ಮಾತಾಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ನೀನೇ ತಾನೇ ಹೇಳಿದ್ದು ಹೌದು ನಾನೇ ಹೇಳಿದ್ದೆ ಈಗ ನಾನೇ ಹೇಳ್ತಿದ್ದೀನಿ ಬೇಡ ಪಾಪ ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ ಏಯ್ ನಾನ್ ಹೇಳದಷ್ಟು ಮಾಡು ಅಷ್ಟೇ ನಿನ್ನ ನಡತೆ ನೋಡ್ತಾ ಇದ್ರೆ ನಾನೊಬ್ಬ ಬ್ರೋಕರ್ ತರ ಏನು ರಾಸ್ಕಲ್ ಏನ್ ಮಾತಾಡ್ತಾ ಇದ್ದು ನೀನು ಮೈನಲ್ಲಿ ಪ್ರಜ್ಞೆ ಇದೆಯಾ ನಿನಗೆ ರಾಧನ ಬಗ್ಗೆ ಈ ತರ ಮಾತಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೋ ಅವ್ರು ಏನಂದಿತ್ತು ಈ ಸೀರೆ ನಿನಗೋಸ್ಕರ ತಂದಿದ್ದೀನಮ್ಮ ನಂಗ್ ಬೇಡಪ್ಪ ಏ ರಾಧಾ ಮೊದಲನೇ ಬೋಳಿ ಯಾಕೆ ಬೇಡ ಅಂತ್ಯ ಅಪ್ಪ ಹುಡುಗಿ ಹೇಗಿದ್ದಾಳಪ್ಪ ಮಹಾಲಕ್ಷ್ಮಿ ಇದ್ದ ಹಾಗಿದ್ದಾಳೆ ಅಂತಿದ್ದಾರೆ ಕಣ ಏನಮ್ಮ ರಾಧಾ ಊಟ ಸರಿಯಾಗಿ ಮಾಡ್ತೀಯೋ ಇಲ್ವೋ
ಎಷ್ಟು ಸಣ್ಣದಾಗ್ಬಿಟ್ಟಿದ್ಯಾ ನೋಡು. ನಮ್ಮಪ್ಪ ಏನ್ ಹೇಳ್ತಿದಾರೆ ಗೊತ್ತಾ, ನೀವೇನು ಯೋಚನೆ ಮಾಡಬೇಡಿ. ಊರಕ್ ಕರ್ಕೊಂಡು ಹೋಗಿ ಮೂರತ್ತು ಈ ಸೊಪ್ಪು ತಿನ್ನಿಸಿ ದಪ್ಪ ಮಾಡಿ ವಾಪಸ್ ಕಳಿಸ್ತೀನಿ ಅಂತಿದ್ದಾರೆ ನಮ್ಮ ಅಪ್ಪ. ಮೋನಾ ಬಂದೆ. ಮೋನಾ, ಊರಿಂದ ನಮ್ ಪೇರೆಂಟ್ಸ್ ಬಂದಿದ್ದಾರೆ ಕಣ. ಇವ್ರು ನಮ್ ಫಾದರ್, ಅವ್ರ ಮದರ್. ನಮಸ್ಕಾರಪ್ಪ. ನಮಸ್ಕಾರ. ಇವ್ನು ನನ್ ಸ್ನೇಹಿತ ಮೋನಾ ಅಂತ. ಇವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಗೊತ್ತಾ? ಅದು ನನ್ ಮದುವೆ ವಿಷಯ ಮಾತಾಡೋಕೆ. ರಾಧಾ ಎದ್ದೇಳು, ದೊಡ್ಡವ್ರ ಮುಂದೆ ಹಾಗೆಲ್ಲ ಕೂತ್ಕೋಬಾರ್ದು, ಹೋಗು ಒಳಗಡೆ. ಏನಿಲ್ಲ ಮೋನಾ, ಅದು ರಾಧಾ ಇಲ್ಲಿರೋದು ಯಾಕೆ? ಕಾಫಿ ತಗೊಂಡು ಹೋಗು. ಅವರೆಲ್ಲ ಕಾಫಿ ಕುಡಿದಿದ್ದಾರೆ. ಪರವಾಗಿಲ್ಲ, ನೀನು ಹೋಗಿ ಕಾಫಿ ಕುಡ್ಕೊಂಬಾ. ಇಲ್ಲ ನೋಡಪ್ಪ, ಇಷ್ಟು ದಿನದ ಮೇಲೆ ನನ್ ಮಗ ಈ ಮದ್ವೆಗೆ ಒಪ್ಕೊಂಡಿದ್ದಾನೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಯಾರು ಹೇಳಲಿಲ್ಲ ಏ ಮದ್ವೆ ಗಂಡು. ನೋಡು, ನಿನ್ ಕಸಿನ್ ನನ್ನ ಟೀಸ್ ಮಾಡ್ತಾ, ಅದಕ್ಕೋಸ್ಕರನೇ ಅವನನ್ನ ಒಳಗಡೆ ಹೋಗಕ್ ಹೇಳಿದ್ದು. ನೋಡು, ನೀನ್ ಈ ರೀತಿ ಟೀಸ್ ಮಾಡಿದ್ರೆ ಅವನು ಕೋಪ ಮಾಡ್ಕೋತಾನೆ. ನೀನ್ ಒಳಗಡೆ ಹೋಗ್ತೀಯ ಇಲ್ವಾ? ಹೋಗು ಸರ್. ನಾವ್ ಆಫೀಸ್ಗೆ ಹೋಗಿ ಮಾತಾಡೋಣ. ಆಫೀಸ್ಗ ಹೋಗ್ಲಿ, ಸೂಗೋ ಪಾರ್ಕ್ಗ ಹೋಗೋಣ. ಹೋಗ್ಲಿ, ಹೋಟ್ಲಿಗೆ ಹೋಗೋಣ. ಬನ್ನಿ ಸರ್, ಹೋಟ್ಲಿಗ. ಮೋಹನ ಅಮ್ಮ, ನೀನೇ ಹೋಗಿ ಬಂದ್ಯಮ್ಮ. ಏನು ಮೋಹನ, ನಿಮ್ ಮಾಡೋದೆಲ್ಲ ಚೆನ್ನಾಗಿದ್ಯಾ? ಅತ್ತೆ ಚೆನ್ನಾಗಿದ್ದೀರಾ? ಏನ ಮರಾದ, ನನ್ ಮಗ ನಿನ್ನ ಬೈತಾನಂತೆ, ಹೊಡಿತಾನಂತೆ, ಹೌದೇನಮ್ಮ? ಶಿಶಿ ಅಂತದೇನಿಲ್ಲಪ್ಪ. ಅದೇನ್ ಮಾತಾಡ್ಬೇಕು ಅಂತಿದ್ದೀರೋ, ಇಬ್ರು ಒಳಗಡೆ ಹೋಗಿ ಮಾತಾಡಿ. ಹೋಗಿ ಬನ್ನಿ ಅಂತೆ. ಮೋನ ಮೋನ, ನೀನ್ ಹುಡ್ಕೊಂಡು ಒಂದು ಮುದುಕಕ್ಕೆ ಹಂಗೆ ಬರ್ತಾ ಇದ್ದಲ್ಲೋ. ಅರೆ ಬಂತು ಬಂತು. ವಿಷಯದಲ್ಲಿ ಏನೇನೋ ಕೇಳಿದೆ ಅಡಿ ಅಂದ್ರೆ, ನನ್ನ ಮನಸ್ಸು ತುಂಬಾ ಬೇಜಾರಾಗಿದೆ. ಈಗಿಂದೀಗಲೇ ನನ್ನ ಮಗನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ವೆರಿ ಗುಡ್ ವೆರಿ ಗುಡ್. ಸಾರಿ ಸಾರಿ, ನೀವು ನಮ್ಮ ಮಾವ ಅಲ್ವಾ? ಒಳಗಡೆ ಹೋಗಿ. ಅಬ್ಬಾ, ಯಾರು ಹೇಳಿದ್ ನಿಮ್ಗೆ? ನಾನ್ ಹಾಯಾಗಿದ್ದೀನಿ. ದೊಡ್ಡವರೆಲ್ಲ ಇರೋವಾಗ ಮದ್ವೆ ವಿಷಯ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಏನಾದ್ರೂ ಮಾತಾಡೋ ಹಾಗಿದ್ರೆ ನಮ್ಮ ಅಜ್ಜಿ ಹತ್ರ ಮಾತಾಡಿ. ಅಜ್ಜಿ, ಇವ್ರು ಯಾರು ಅಂತ ಗೊತ್ತಾಯ್ತಾ ನಿನಗೆ? ಅಮ್ಮ ಅಮ್ಮ. ಆವಾಗ ಹೇಗಿದ್ರು ಈಗಲೂ ಹಾಗೇ ಇದ್ದೀರಾ? ಹಾಗೆ ಇದಾರ? ಯಾರನ್ನ ಅಜ್ಜಿ ನೀವು ಹೇಳ್ತಿರೋದು? ಯಾಕೋ ನಿನಗೆ, ಯಾಕೋ ನೀನ್ ಸ್ವಲ್ಪ ಬಾಯಿ ಮುಚ್ತೀಯ? ಹೌದು. ಈ ಹುಡುಗ ಯಾರು? ಪಕ್ಕದ ಮನೆಯವನು. ತಾತ, ನೀವು ಸ್ವಲ್ಪ ಈ ಕಡೆ ಬರ್ತೀರಾ? ಏನಪ್ಪ ಇಲ್ಲಿ ನೋಡಿ, ನೀವು ನಮ್ ತಾತನ ಜೊತೆ ಮಾತಾಡಿ. ನೀವು ಹೇಳೋದನ್ನ ಇವ್ರು ಕೇಳಿ ಓಕೆ ಅಂದ್ರೆ ನಮಗೂ ಓಕೆ. ನೀವು ಹೋಗಿ ಕೂತ್ಕೊಳ್ಳಿ. ನೀವೇಳೋದು ನಿಜನಯ್ಯ. ಅಲ್ವಾ ಮತ್ತೆ? ನಾನ್ ಹೇಳೋದು ಅದೇನಯ್ಯ. ಅದೇ ಬರ್ತೀನಪ್ಪ. ಏನಂತೆ ಮಾ, ಒಂದಿನ ಕೂಡ ಇದ್ದೆ ಹೋಗ್ತಿದ್ದೀರಾ? ನಾನ್ ಕೂಡ್ಲೇ ಹೋಗ್ದಿದ್ರೆ ನಿಮ್ ಮಾವ ಇಸ್ಪೀಟ್ ಆಟದಲ್ಲಿ ಮನೆ ಕೂಡ ಅಡ ಇಟ್ಬಿಡ್ತಾರೆ. ನನ್ಗೆ ತುಂಬಾ ನೆಮ್ಮದಿ ಆಗಿದೆ. ಬರ್ತೀನಮ್ಮ. ಬಾಮ್ಮ, ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತೀನಿ. ಬಸ್ ಸ್ಟ್ಯಾಂಡ್ಗೆ ನಾನು ಬಿಟ್ಟು ಬರ್ತೀನಿ, ಬನ್ನಿಮ್ಮ. ಬರ್ತೀನಿ ರಾಧ, ಬರ್ತೀನಮ್ಮನ. ಎಷ್ಟು ಸಾರಿ ಹೇಳ್ತೀಯ ನನ್ಗೆ, ಅರ್ಥ ಆಯ್ತು. ಮಾತಾಡಿದ್ರ ನೀವು? ಮಾತಾಡಿದ್ದಿನ ಈ ಲೋಕದಲ್ಲಿ? ಅರ್ಥ ಮಾಡ್ಕೊಂಡಿದ್ದ ಇವ್ರೊಬ್ರೇನ? ಪಕ್ಕ ಮೂಗ. ಸರಿ ಹೌದು ಅಂತ ನಾನ್ ಹೇಳದೆ ಹೋದ್ರೆ ಬೇಜಾರ್ ಮಾಡ್ಕೋತಾನೆ ಅಂತ ನಾನ್ ತಲೆ ಆಡ್ತಾ ಇದ್ದೆ. ಹೋಗ್ಬಿಟ್ ಬರ್ತೀವಿ ಅಣೆ ಅಂದ್ರೆ? ಅಯ್ಯೋ ಬೆಪ್ಪೆ, ಅಳಿಯ ಇವ್ರಲ್ವೇ ಇಲ್ಲಿದ್ದಾರೆ. ಅದು ನನಗ್ ಗೊತ್ತು. ಮೋಹನ ಅಳಿಯ ಆದ್ರೂ ಅಳಿಯ ಅಂತ ಹೇಳೋಗಿಲ್ಲ. ಯಾಕೆ ಅಂದ್ರೆ ನನಗಿನ್ನು ಮದ್ವೆನೇ ಆಗಿಲ್ಲ, ರಾಧಾ ನನಗೆ ತಂಗಿ ಸಮಾನ ಅಂತ ಊರೆಲ್ಲ ಹೇಳ್ಕೊಂಡ್ ತಿರುಗ್ತಿದ್ದಾನೆ. ನಿಮಗೋ ಕಿವಿ ಕೇಳ್ಸಲ್ಲ. ಅವ್ರಿಗಳ ಮುಂದೆ ಎಷ್ಟು ಜ್ವರ ಹೇಳಿ, ಬನ್ನಿ ಹೋಗೋಣ. ನಡೀರಿ.
ಏನಳಿ ಅಂದ್ರೆ ಎಲ್ಲ ವಿಚಿತ್ರವಾಗಿದೆಯಲ್ಲ. ನನಗೆಲ್ಲ ವಿಷಯನೂ ಗೊತ್ತಪ್ಪ. ಅವ್ರು ನನಗೆಲ್ಲ ಮೊದ್ಲೇ ಹೇಳಿದ್ದಾರೆ. ಅವ್ರು ನನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ. ನೀವು ಹೋಗ್ಬಿಟ್ಟು ಬನ್ನಿಪ್ಪ, ಹೋಗ್ಬಿಟ್ಟು ಬನ್ನಿ. ಏನ್ ಮನುಷ್ಯನ ನೀನು? ಜಸ್ಟ್ ಒಂದು ಕೆಲಸಕ್ಕೋಸ್ಕರ ನೀನು ಕಟ್ಕೊಂಡು ಹೆಂಡತಿ ಜೊತೆ ನಾವು ಚಕ್ಕಂದ ಆಡ್ತಾ ಇದ್ರು ಅದನ್ನ ನೋಡ್ಕೊಂಡು ಎಷ್ಟು ನೋವು ಅನುಭವಿಸ್ತಾ ಇದ್ಯಾ? ವೆರಿ ಸಾರಿ ಮೋಹನ್, ನಮ್ಮಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸು. ಇವನಿಗೆ ಸಾರಿ ಹೇಳೋ ಬದಲು ಆ ಹುಡುಗಿ ಕಾಲು ಹಿಡ್ಕೊಂಡು ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಳ್ಳೋದು ಎಷ್ಟೋ ವಾಸಿ. ನಿನ್ ಹೆಂಡತಿ ಕೈಯಾರ ಒಂದಷ್ಟು ದಿವಸ ಊಟ ಮಾಡಿದ್ದೀವಿ, ಅದಕ್ಕೋಸ್ಕರ ಈ ವಿಷಯನ ಯಾರಿಗೂ ಬಯಲು ಮಾಡೋದಿಲ್ಲ. ನೋಡೋ ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಹುಡುಗಿನ ಊರಿಗೆ ಕಳಿಸು, ಇಲ್ಲಾಂದ್ರೆ ಕೆಲಸ ಬಿಟ್ಟು ಸಂಸಾರ ಮಾಡು. ರಾಧಾ, ಆ ರಾಧಾ ಯಾವತ್ತೋ ಸತ್ತೋದ್ಲು. ಎಲ್ಲಿಗೆ ಹೋಗ್ತೀಯ? ನನ್ನ ತವರ್ ಮನೆಗಂತೂ ಹೋಗಲ್ಲ. ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ನನ್ನ ಮದುವೆ ಮಾಡಿ ಕಳಿಸ್ಕೊಟ್ರು, ಮತ್ತೆ ಅಲ್ಲಿಗೆ ಹೋಗಿ ನಾನ್ ಯಾಕೆ ಅವ್ರಿಗೆ ನೋವು ಮಾಡ್ಬೇಕು? ಮತ್ತೆ ನೀವೇ ನನಗೆ ಹೆಂಡತಿ ಸ್ಥಾನ ಕೊಡದೆ ಹೋದ್ಮೇಲೆ ನಾನ್ ಯಾಕೆ ಇಲ್ಲಿರ್ಬೇಕು? ಮತ್ತೆ ಎಲ್ಲಿರ್ತೀಯ ರಾಧಾ? ರೋಡ್ ಮೇಲೋ ಫುಟ್ಪಾತ್ ಮೇಲೋ? ನಾನು ಓದ್ಲಿಲ್ಲ ಅಂತ ತಾನೇ ಅವ್ರಿಗೆ ನನ್ನ ತಂಗಿ ಅಂತ ಹೇಳಿದ್ದು. ಈ ಮನೆ ಕೆಲಸ ಅಡಿಗೆ ಕೆಲಸ ಮಾಡುವಾಗ್ಲೂ ನನ್ಗೆ ಬೇಜಾರಾಗ್ಲಿಲ್ಲ, ಆದ್ರೆ ನನಗೆ ಗೊತ್ತಿಲ್ಲದೆ ಅವ್ರು ನನ್ನ ಮೇಲೆ ಆಸೆ ಪಟ್ರು. ಇದ್ರಿಂದ ನಾನು ಎಷ್ಟು ನೊಂದಿದ್ದೀನಿ ಗೊತ್ತಾ? ನಾನು ಯಾಕೆ ಹಾಗೆ ಮಾಡಿದೆ? ನಿಮ್ ಕೆಲಸ ಉಳಿಸ್ಕೊಳಕ್ತಾನೆ, ಕಳಿಸಲ್ಲ ಅಂತ ನಿಮ್ ಮೇಲೆ ನನಗೆ ನಂಬಿಕೆ. ನಿಮ್ ಜೊತೆಲಿ ಬಾಳೋದ್ಕಿಂತ ನಡುವೆದಲ್ಲಿ ಇರೋದೇ ಮೇಲು. ಜೊತೆಯಾಗಿರದೆ ಒಂಟಿಯಾಗಿರ್ತೀಯ? ಇರ್ತೀನಿ. ನಾನ್ ನಿಮ್ ಹೆಂಡತಿ ಅಂತ ಖಂಡಿತ ಯಾರಿಗೂ ಹೇಳಲ್ಲ. ದಯವಿಟ್ಟು ನೀವು ಯಾರಿಗೂ ಹೇಳ್ಬೇಡಿ. ಯಾಕೋ ಮನಸ್ಸೇ ಸರಿ ಇಲ್ಲ. ಎಲ್ಲಾ ಮಕ್ಕಳು ತೆವಳ್ತಿರ್ಬೇಕಾದ್ರೆ ನನ್ನ ಮೊಮ್ಮಗಳು ನಡೀತಿದ್ಲು, ಆ ಮಕ್ಕಳು ನಡೀತಿರ್ಬೇಕಾದ್ರೆ ನನ್ನ ಮೊಮ್ಮಗಳು ಓಡ್ತಾ ಇದ್ಲು. ಅಷ್ಟು ಜೋರಾಗಿ ಪ್ರಾರಂಭವಾದ ನನ್ನ ಮೊಮ್ಮಗಳ ಜೀವನ ಎಲ್ಲಿ ನಿಂತೋಗುತ್ತೋ ಅಂತ ಬಂದೆ. ನೀವೇನು ಭಯ ಪಡಬೇಡಿ, ನಾನು ಗಲಾಟೆ ಮಾಡೋಕೆ ಇಲ್ಲಿಗೆ ಬಂದಿಲ್ಲ, ನಿಮ್ಮನ್ನ ಅತ್ತೆ ಮನೆ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಯಾಕೆ ಹೇಗಿದ್ದೀರಾ? ಹಾ, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮ ಆಫೀಸ್ನವರು ಇಟ್ಟಿದ್ದು ಒಂದು ವರ್ಷದ ಅವಧಿ, ನಾನ್ ನಿಮ್ಗೆ ಹಾಕಿದ್ದ ಕಂಡೀಷನ್ ಇವತ್ತಿಗೆ ಮುಗಿದೋಯ್ತು. ಈ ಗಂಡು ಬೇರೆ ಹೇಗಿಷ್ಟು ಬದಲಾವಣೆ ಆದ್ಲು ಅಂತ ಯೋಚನೆ ಮಾಡ್ತಿದ್ದೀರಾ? ಇದೆಲ್ಲ ನಮ್ಮಜ್ಜಿ ಪುಣ್ಯ. ಗಂಡಸರನ್ನ ಒಂಟಿಯಾಗಿ ಬಿಟ್ಟು ಕೆರಳಿಸಿದ್ರೆ ಕೆಟ್ಟದಾರಿ ಹಿಡಿತಾರೆ ಕಣೆ. ಆಮೇಲೆ ನೀನು ಬಾಯ್ ಬಡ್ಕೋಬೇಕು ಅಂದ್ರು, ಅದಕ್ಕೆ ಥಟ್ ಅಂತ ಮನಸ್ಸನ್ನ ಬದಲಾಯಿಸ್ಬಿಟ್ಟೆ. ಇನ್ಮೇಲೆ ಸತ್ರು ಬದುಕಿದ್ರು ಅದು ನಿಮ್ ಜೊತೆನೆ ರೀ. ಈಗ ಕಣ್ಮುಚ್ಚಿ ಕೈಗಳನ್ನ ಮುಂದೆ ಹಿಡಿರಿ. ಬೇಡಿ ಹಾಕೋವಾಗ ಹಿಡಿತಾರಲ್ಲ ಹಾಗೆ. ಇದು ನಿಮಗೋಸ್ಕರ ನಾನೇ ತಂದಿದ್ದು, ನಾನೇ ಹಾಕೋದು. ಅಲ್ಲೇ ಸಂಜೆಗೆ ಇಂತ ಕಂಗಾಡಿಗೆ